ಯಾಕ್ ಚಿನ್ನ ನನ್ನನ್ನ ಬಿಟ್ಟು ಹೋಗಕ್ಕೆ ಡಿಸೈಡ್ ಮಾಡಿದ್ಯಾ? ನಾನು ನಿನ್ನ ಎಷ್ಟೊಂದು ಲವ್ ಮಾಡ್ತಾ ಇದೀನಿ ಗೊತ್ತಾ? ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಅಂತದ್ರಲ್ಲಿ ನನ್ನೇ ಬಿಡ್ತಾ ಇದೀಯಾ ಚಿನ್ನ? ಹೇಗಿದ್ರು ಮದುವೆ ಡ್ರೆಸ್ ಎಲ್ಲ ಇದೆಯಾ? ನಿನ್ನ ಕುದಿಗೆಲ್ ತಾಳಿ ಒಂದಿಲ್ಲ, ಬಾ ಹೋಗೋಣ. ಇಲ್ಲ ಯಾವ್ದಾದ್ರು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡ್ತೀನಿ. ನೀನೇನ್ ಲೂಸಾ? ನಾನು ನಿನ್ಗೆ ಸರಿ ಹೇಳಿದೀನಿ, ನಾನು ನಿನ್ನ ಲವ್ ಮಾಡ್ತಿಲ್ಲ. ನಾನು ಲವ್ ಮಾಡ್ತಾ ಇರೋದು ಇವನ್ನೇ. ನಾನ್ ಮದ್ವೆ ಮನೆ ಬಿಟ್ಟು ಓಡ್ ಬಂದಿದ್ದು ಇವನ ಮದ್ವೆ ಆಗೋಕೆ ಅಂತಾನೆ. ಸುಮ್ನೆ ನಮ್ಮಿಬ್ರಿಗೂ ತೊಂದ್ರೆ ಕೊಡ್ಬೇಡ. ನನ್ನ ಲೈಫ್ ಅಲ್ಲಿ ನಾನ್ ಬೇಕು ಅಂದಿದ್ದನ್ನ ನಾನು ಯಾವತ್ತೂ ಕಳ್ಕೊಂಡಿಲ್ಲ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನಿನ್ನೇ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ದಯವಿಟ್ಟು ನನಗೆ ಹರ್ಟ್ ಮಾಡಬೇಡ ಪ್ಲೀಸ್. ನೋಡ್ರಕ್ಕೆ, ಅವಳು ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ, ನಮ್ಮನ್ನ ಡಿಸ್ಟರ್ಬ್ ಮಾಡಬೇಡ. ನಾನ್ ಲವ್ ಮಾಡ್ತಿರೋ ಹುಡುಗಿನ ಪಟಾಯಿಸ್ಕೊಂಡು ನನಗೆ ಡಿಸ್ಟರ್ಬ್ ಮಾಡ್ತಿರೋದು ನೀನು ಕಣಪ್ಪಂಗನೆ. ಒಂದೇ ಡಿಚ್ಚಿಗೆ ಸಿಂಕ್ ಆಗೋದ್ನಲ್ಲೇ ಇವನ್ನೇನಂತ ಮದುವೆ ಆಗ್ತೀಯ? ಬಾರೆ ಬಾರೆ ಯಾರದೋ ಬೈಕ್ ಬರ್ತಿದೆ, ಬಂದ್ರೆ ಹೇಳ್ತೀರಿ. ಬಂದಿದ್ದೀನಿ ಕೆಲ್ಸದ ಮೇಲೆ, ಬೆಂಗಳೂರು ಬರ್ತಾ ಇದ್ದೀನಿ. ಸತೀಸಾ, ಎಣ್ಣೆ ಏಟಲ್ ದಿನ ನಿನ್ ಎಂಟಿಗೆ ಒಡಿತ್ಯಂತೆ. ಅವಳಿಗೂ ಒಂದ್ 90 ಹಾಕಿಸ್ಲಾ? ಆವಾಗ ಕೊಡ್ತಾಳ ನಿಂಗೆ ಮಾಂಜಾ.
ಏಯ್, ಇನ್ನೊಂದ್ ಸಲ ಅವಳಿಗೆ ಏನಾದ್ರು ಟಾರ್ಚರ್ ಮಾಡಿದ್ರೆ ಕಳ್ದೋಗ್ಬಿಡ್ತೀಯ ಮಗನ. ಇಳಿಯೇ ಕೆಳಗಡೆ ಇಳಿಯೇ, ಯಾಕೆ ನನ್ನನ್ನು ಎಳ್ಕೊಂಡ್ ಬಂದೆ? ನಿನಗೂ 90 ಕೊಡಿಸ್ತಿದ್ನ, ಹಾಕ್ತೀನಿ ನೋಡು ನಿನಗೆ. ಇವರು ನನ್ನ ಫೇವರೇಟ್ ಡ್ಯಾಡಿ ವಿಶ್ವನಾಥ್. ನಾನ್ ಕೇಳಿದ್ ಯಾವ್ದನ್ನು ಇವಾಗಿನವರೆಗೂ ಇಲ್ಲ ಅಂದಿಲ್ಲ. ಎಲ್ಲ ಹುಡುಗಿರ್ಗೂ ಇಂಥ ಅಪ್ಪ ಸಿಕ್ಬಿಟ್ರೆ ಇಡೀ ವಿಶ್ವನೇ ಉದ್ಧಾರ ಆಗ್ಬಿಡತ್ತೆ. ಇವರು ನಮ್ಮಮ್ಮ ಕಮಲಿ. ನಾನ್ ಕೇಳಿದ್ದಕ್ಕೆಲ್ಲ ಕಡ್ಡಿ ಅಲ್ಲಾಡ್ಸೋದೇ ಇವಳ ಕೆಲ್ಸ. ನಮ್ಮಪ್ಪನಿಗೆ ಒಳ್ಳೆ ಪೇರ್ ಅಲ್ಲ, ಅದ್ ಎಲ್ಲಿಂದ ಗಂಟು ಬಿದ್ಲೋ ಪುಣ್ಯಾದ ಗಿತ್ತಿ. ಇವನ್ ಸೂರಿ ಅಂತ ನಮ್ ದೂರದ ರಿಲೇಷನ್ನು. ಇವನ್ ಅತ್ತಾಗ್ಲೇ ಅಮಾವಾಸ್ಯೆ, ನಕ್ಕಾಗ್ಲೇ ಹುಣ್ಣಿಮೆ. ನಮ್ ವಿಷದ್ ಫ್ಯಾಕ್ಟ್ರಿಗೆ ಇವನೇ ಅಸಿಸ್ಟೆಂಟ್ ಮ್ಯಾನೇಜರು. ಯಾವಾಗ್ಲೂ ವಿಷ ಕುಡ್ದೋ ನಂಗೆ ಇರ್ತಾನೆ. ಇವ್ರ ಬಗ್ಗೆ ಎಲ್ಲ ಹೇಳಾಯ್ತು, ನನ್ ಬಗ್ಗೆ ಏನು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಬಗ್ಗೆ ನಮ್ಮಮ್ಮ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಕೋತಿ ಒಂದ್ ಬುಲೆಟ್ ಕೊಡಿಸಿಲ್ಲ ಅಂತ ಹುಚ್ಚಿ ತರ ಅವತಾರ ಹಾಕೊಂಡು ಫ್ಯಾಕ್ಟ್ರಿ ಮುಂದೆ ನಮ್ ಮಾನ ಮರ್ಯಾದೆ ಕಳೆದಿದ್ಯಾ? ಅಷ್ಟು ಸಾಲದು ಅಂತ ಕುಡ್ದು ತರ ಆಕ್ಟಿಂಗ್ ಮಾಡಿದೀಯಲ್ಲ, ಏನ್ ಬಂದಿದ್ಯಾ ನಿನಗ್ ದೊಡ್ಡ ರೋಗ? ಇಷ್ಟಕ್ಕೂ ಗಂಡು ಹುಡುಗರು ಉಪಯೋಗಿಸೋ ಬುಲೆಟ್ ನಿನಗ್ ಯಾಕೆ ಬೇಕು? ಹೆಣ್ಮಕ್ಳು ಹೆಣ್ಮಕ್ಳ ತರ ಇರ್ಬೇಕು, ಪ್ಯಾಂಟು ಶರ್ಟು ಹಾಕೊಂಡ್ಬಿಟ್ರೆ ಗಂಡು ಹುಡುಗ ಆಗೋಗ್ತೀಯಾ? ನೋಡು ನಿನಗೊಂದು, ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡೆ, ನೀನ್ ಯಾಕೆ ಅವಳನ್ನ ಗೋಳಿಕೋತೀಯ? ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಳಿಗೆ ಈಕ್ವಲ್ ಆಗಿರ್ಬೇಕು ಇಂಡಿಯಾದಲ್ಲಿ. ಮಗಳ ತಗೊಳಮ್ಮ ಕೀನ, ನಾಳೆಯಿಂದ ಬೈಕಲ್ಲಿ ಸ್ಟೈಲ ಕಾಲೇಜ್. ಐ ಲವ್ ಯು ಮಗಳೇ. ಯಾಕ್ರೆ ಇಲ್ಲಿಂತಿದ್ದೀರಾ? ಇಂಗ್ಲಿಷ್ ಕ್ಲಾಸ್ ಅಟೆಂಡ್ ಮಾಡಲ್ವಾ? ನೋಡೆ, ಹೋಗೋದ 5 ನಿಮಿಷ ಲೇಟ್ ಆಯ್ತು ಅಂತ ಒಳಗಡೆನೇ ಸೇರ್ಸ್ಕೊಂತಿಲ್ಲ ಕಾಂತಾಮಣಿ. ಇದೇ ನಿನ್ಗೆ ಲಾಸ್ಟ್ ವೀಕ್ ನನಗೂ ಹಂಗೆ ಮಾಡಿದ್ಲು. ನಾವೇನು ಅವಳು ತುಕಾಲ ಇಂಗ್ಲಿಷ್ ಲೆಕ್ಚರ್ ಕೇಳಕ್ಕ ಕೂತ್ಕೋತೀವಿ, ಅಟೆಂಡೆನ್ಸ್ಗೋಸ್ಕರ ಹೋಗೋದಷ್ಟೇ. ನಮ್ಗೇನು ಇಂಗ್ಲಿಷ್ ಬರಲ್ವಾ? ನಾವಿಲ್ದೆ ಅದ್ ಹೆಂಗ್ ಕ್ಲಾಸ್ ಮಾಡ್ತಾಳೆ? ನೋಡೆ ಬಿಡೋಣ, ಕಮ್ ಆನ್ ಗೈಸ್. ಲೆಕ್ಚರರ್ ಅಂತ ನನ್ನ ಹತ್ರ ಲೆವೆಲ್ ತೋರಿಸಿದ್ರೆ ಡೀಲೆ. ಹಲೋ ಹೇಳಿ ಅಣ್ಣ. ಎಲ್ಲಿದ್ಯಾ ಸುರಿ? ಆಫೀಸಲ್ಲಿ ಇದ್ದೀನಣ್ಣ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಕೋಲಾರಕ್ಕೆ ಹೋಗ್ತಾ ಇದ್ದೀನಿ. ಫ್ಯಾಕ್ಟ್ರಿ ಕಡೆ ಸ್ವಲ್ಪ ಹುಷಾರು, ಹಾಗೆ ಆ ಮೈಸೂರಿನ ಪಾರ್ಟಿ ಆರ್ಡರ್ ಕೊಟ್ಟಿದ್ದಾನೆ, ತಕ್ಷಣ ಕಳಿಸ್ಬಿಡು. ಸರಿ ಅಣ್ಣ. ಪ್ರೇಮ ಬರಹ ಏ ಸೂರಿ, ನನಗೊಂದು ಸಿಗರೆಟ್ ಹೇಳೋ. ಯಾವ ಬ್ರ್ಯಾಂಡು? ಏನು ನೀನು ಒಂದ್ ಹುಡುಗಿ ಸಿಗರೆಟ್ ಕೇಳ್ತಿದ್ರೆ ಸ್ವಲ್ಪ ಒಂದ್ ಹುಡುಗಿ ಸಿಗರೆಟ್ ಕೇಳ್ತಾ ಇದ್ದಾಳೆ ಅಂದ್ರೆ ಸ್ವಲ್ಪನಾದ್ರೂ ಆಶ್ಚರ್ಯ ಆಗೋದ್ ಬೇಡವಾ ನಿನ್ಗೆ? ಹುಡುಗಿರ್ ಸಿಗರೆಟ್ ಸೇದೋದು ಹೊಸದೇನಲ್ವಲ್ಲ. ಸರಿ, ನಾನ್ ಕೇಳಿದಕ್ಕಾದ್ರೂ ಸ್ವಲ್ಪ ಆದ್ರೂ ರಿಯಾಕ್ಷನ್ ಬೇಡವಾ? ನಾನು ಯಾರು ಸಂತೋಷಕ್ಕೂ ಅಡ್ಡಿ ಬರಲ್ಲ. ಏ ಕುಳ, ಕಲೈ ಹಳೆ ಸಾಲ ವಾಪಸ್ ಕೊಡಿ ಸರ್, ಆಮೇಲೆ ಟೀ ಕೊಡ್ತೀನಿ. ಏನ ಏನ ಇಡೀ ಏರಿಯಾಗೆ ಕೇಳಿಸೋ ತರ ಸ್ಪೀಕರ್ ಆಗಿ ಕೇಳಿಸ್ತೀಯಾ? ನನ್ನ ಮಗನ್ ಸ್ಟೈಲ್ ನೋಡ್ರ, ಹ್ಯಾಂಡಿಕ್ಯಾಪ್ ಆದ್ರೂ ಕ್ಲಾಸ್ ಬೇಕಾ? ಓಹೋ, ಕ್ಲಾಸ್ ಬೇರೆ.
ಮಗ ಹೆಂಗ್ ಕಾಣಿಸ್ತಾ ಇದೀನ್ ರೋ? ಸೂಪರ್ ಟೀ ಕಾಸ್ಬೇಕ ನಿಂಗೆ ಟೀ ಕಾಸು. ನನಗೆ ಕಾಪಾಡ್ಕೊಡ್ತೀಯಾ? ಸ್ಪೀಕರ್ ಹಾಕ್ಬೇಕು ಕಳಿಸ್ತೇನ. ನೆಟ್ಗಿಲ್ದವನೇ ದುಡ್ಕೊಂಡ್ ತಿಂತಾವನೆ ಎಲ್ಲ ನೆಟ್ಗಿಟ್ಕೊಂಡು ರೌಡಿಸ ಮಾಡಕ್ ಬರ್ತೀರಾಂತಾಯಿರೋ. ಇನ್ನೊಂದು ಸರಿ ಏನಾದ್ರೂ ಈ ಕಡೆ ನೋಡಿದ್ರೆ ಮಕ್ಕಳ ಅಮೇಝಿಂಗ್. ಫಸ್ಟ್ ಟೈಮ್ ನಿನ್ನ ಈ ತರ ನೋಡ್ತಾ ಇರೋದು. ನಿಜವಾಗ್ಲು ನಿನಗಿಷ್ಟೊಂದು ಕೋಪ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲಿಂದ ಬಂತು ನಿಂಗೆ ಇಷ್ಟೊಂದು ಕೋಪ? ನನ್ನೇನ್ ಕಾರ್ಟೂನ್ ಅನ್ಕೊಂಡಿದ್ಯಾ? ಎಲ್ರಿಗೂ ಇರೋ ತರ ನನ್ನ ಕೋಪನೂ ಇದೆ, ಪ್ರೀತಿನೂ ಇದೆ. ಯಾರಿಗೇನ್ ತೋರಿಸ್ಬೇಕೋ ಅದನ್ನ ತೋರಿಸ್ತೀನಿ. ನಿನ್ ಕೋಪ ಏನೋ ನೋಡ್ದೆ, ಆದ್ರೆ ಒಂದೇ ನಾನು ನಿನ್ ಪ್ರೀತಿ ನೋಡ್ದಂಗಿಲ್ವಲ್ಲೋ. ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ಬಂದೆ, ಏನು ಮಾತಾಡ್ತಾನೆ ಇಲ್ಲ. ನಾನ್ ಮಾತಾಡೋಕೆ ನಿನ್ನ ಕರ್ಕೊಂಡ್ ಬಂದಿಲ್ಲ, ನಿನ್ನನ್ ಮಾತಾಡ್ಸೋಕ್ ಕರ್ಕೊಂಡ್ಬಂದಿದ್ದೀನಿ. ಎಣ್ಣೆ ಹೊಡೆದ್ರೆ ನಾನು ಮಾತಾಡ್ತೀನಿ ಅಂತ ನಿಂಗೆ ಯಾರು ಹೇಳಿದ್ದು? ಎಣ್ಣೆ ಏಟಲ್ಲಿ ಹುಡುಗರು ಹೃದಯಕ್ಕೆ ಬಿದ್ದಿರೋ ಏಟ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಅಂತ ನನಗೆ ಗೊತ್ತು. ನಿನ್ ಗಾಡಿ ಮೇಲೆ ಒಂದ್ ಇನಿಷಿಯಲ್ ನೋಡಿದೆ, ಏನೋ ಅದು? ಯಾರು ಆ ಹುಡುಗಿ? ನೀವು ಕೇಳಬಾರದು ನಾವು ಹೇಳಬಾರದು, ನೀವು ಕೇಳಬಾರದು ನಾವು ಹೇಳಬಾರದು. ಗಂಡೈಕ್ಲಗಳು ನೂರ ಎಂಟಿರ್ತವೆ, ಒಂದೆಲ್ಡು ಹುಡುಗೀರು ಬಂದು ಹೋಗಿರ್ತಾರೆ. ಊರಲ್ಲಿ ಅಪ್ದೀರು ಒದ್ದು ಓಡಿಸಿರ್ತಾರೆ. ಇಂಥವು ಒಂದಿಷ್ಟು ಕೇಸು ಆಗಿರ್ತವೆ, ಒಂದಿಷ್ಟು ಕೇಸು ಆಗಿರ್ತವೆ. ಹೊಸ ಹುಡುಗಿರಲ್ಲಿ ಹುಡುಗಿರಲ್ಲಿ ನಮ್ದೊಂದೇ ರಿಕ್ವೆಸ್ಟ್, ಎಲ್ಲ ನಲ್ಲಬಾರ್ದು. ನಾವು ಯಾಕಿದ್ದೀವಿ ಹೆಂಗಿದ್ದೀವಿ ನೀವುಗಳು ಅಪ್ಪಿ ತಪ್ಪಿ ಕೇಳೋಕೆ ಹೋಗಬಾರದು. ನೀವು ಕೇಳಬಾರದು ನಾವು ಹೇಳಬಾರದು, ನೀವು ಕೇಳಬಾರದು ನಾವು ಹೇಳಬಾರದು. ನೀವು ಕೇಳಬಾರದು ನಾವು ಹೇಳಬಾರದು, ನೀವು ಕೇಳಬಾರದು ನಾವು ಹೇಳಬಾರದು.
ಬೆರಗಿಲ್ಲ ನಮ್ಮ ನಾಳೆಗಳು ಗೊತ್ತೇ ಇಲ್ಲ ಇವತ್ತಿಂದು ಮಾತಾಡಿ ಯೂಸೇ ಇಲ್ಲ ತುಂಬ ಹೊತ್ತು ಸುಳ್ಳೇಳೋಕು ಆಗೋದಿಲ್ಲ ಹಲ್ಸಿನ ಕೈ ಹೃದಯನ ಪೀಸು ಪೀಸು ಮಾಡಿ ಹಂಚಿ ಬಿಟ್ವು ಇಲ್ ಬಂದು ಖಾಲಿ ಎದೆಯ ಕಾಯಿಸಿ ತಮಟೇನ ಹೊಡ್ಕೊಂಡು ಕುಂತ್ಕಂಡು ಬಿಟ್ವು ಹಾಯ್ ಹೊಸ ಹುಡುಗಿರಲ್ಲಿ ನಮ್ದೊಂದೇ ರಿಕ್ವೆಸ್ಟ್ ಇಲ್ಲ ನಲ್ಲೇಬಾರ್ದು ನಮ್ಮ ಇತಿಹಾಸ ದೊಡ್ಡದು ಇವ್ಳ್ಯಾರು ಅವಳ್ಯಾರು ನೀವು ನಮಗೆ ಕೇಳಬಾರದು ನೀವು ಕೇಳಬಾರದು ನಾವು ಹೇಳಬಾರದು ನೀವು ಕೇಳಬಾರದು ನಾವು ಹೇಳಬಾರದು ಹೆಂಗೋ ಬೆಳೆದು ಹಿಂದೆ ನೋಡ್ಕಂಡ್ ಮುಂದು ವರೆದು ಮ್ಯಾಲೆ ನೋಡಿ ಕೆಳಗೆ ಬಿದ್ದು ಎಪ್ಸೋರ್ ಇಲ್ದೆ ನಾವೇ ಎದ್ದು ತಂದಾನೆ ಒಂದೇ ಕೆರೆ ನೀರು ಕುಡ್ದು ನಮ್ಮ ಜೀವ ನಾವೇ ತೆಗ್ದು ಎನ್ನು ಹೆಂಗೋ ಬದುಕೆ ಉಳಿದ ವೆಷ್ಟು ಜನ್ಮ ನಮ್ಮದು ಹೊಸ ಹುಡುಗಿರಲ್ಲಿ ನಮ್ದೊಂದೇ ರಿಕ್ವೆಸ್ಟ್ ಇಲ್ಲ ನಲ್ಲೇಬಾರದು ನಾವು ಇವತ್ತಿಲ್ಲ ನಾಳೆ ದಿನ ಐ ಲವ್ ಯು ಅನ್ಬೋದು ಯಾವ್ದ್ರಲ್ಲೂ ಓಡಿಬಾರದು ನೀವು ಕೇಳಬಾರದು ನಾವು ಹೇಳಬಾರದು ನೀವು ಕೇಳಬಾರದು ನಾವು ಹೇಳಬಾರದು ಮೈ ಕೊಡು ಅಲ್ಲಿಂದ್ಕೋ ವೀಕ್ಷಕರೇ ಸತ್ಯ ಸಂದೇಶ ಚಿತ್ರ ರಾಜ್ಯಾದ್ಯಂತ ಇಂದು ತೆರೆ ಕಂಡಿದ್ದು ಫಸ್ಟ್ ಶೋ ನೋಡಿದ ಪ್ರೇಕ್ಷಕರು ಈ ಚಿತ್ರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಯಜಮಾನ್ರೆ ಹೇಗಿದೆ ಫಿಲಮ್ ಈ ಸಿನಿಮಾಗೆ ನನ್ನ ಜೋಡಿಸಿಗಾಕ ನಮ್ ಎಕ್ಸ್ಪೀರಿಯನ್ಸ್ ಮುಂದೆ ಅವನ್ ಸಿನಿಮಾ ಎಂಟ್ರಿ ಮಾಡಿದಾನೆ ಕೋಟ್ ದುಡ್ಡಿಗೆಲ್ಲ ಮೋಸ ಆಯ್ತು ನಿಮ್ ಟಿವಿಯಲ್ಲಿ ಹೇಳಿ ಜನಗಳಿಗೆಲ್ಲ ಪಿಕ್ಚರ್ ನೋಡಬೇಡಿ ಅಂತ ಯಜಮಾನ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ತರ ಎಷ್ಟು ಫಿಲಮ್ಸ್ ನೋಡಿದೀರಾ ಒಂದ ಎರಡ ಎಂತ ಎಂತ ಸಿನಿಮಾಗಳು ನೋಡಿದೀವಿ ಸುಮ್ಮನೆ ಹೇಳೋದಲ್ಲ ನಮ್ ಕಾಲದಲ್ಲಿ ಒಳ್ಳೆ ಒಳ್ಳೆ ಡೈರೆಕ್ಟರ್ ಇದ್ರು ನಮ್ಮಂತ ರಸಿಕರಿಗೆ ಒಳ್ಳೆ ರಸನೆ ಕೊಟ್ಟು ಸಿನಿಮಾ ತೋರಿಸಿದ್ರು ಈಗಲೂ ಅವೇ ಬಡ್ಡಿ ತವು ಏನು ಪ್ರಯೋಜನ ಇಲ್ಲ ಬ್ಯಾನರಲ್ಲೇ ಒಂಥರ ತೋರಿಸ್ತವೆ ಒಳಗೆ ಒಂಥರ ತೋರಿಸ್ತವೆ ಅಯ್ಯ ಉಗಿರಿ ನಿಮ್ ಟಿವಿಯೆಲ್ಲ ಹಾಕೊಂಡ ನನ್ನ ಮಕ್ಕಳಿಗೆಲ್ಲ ಹೌದು ಯಾವ ಟಿವಿ ಇದು ದುಬಾಕ್ ಟಿವಿ ಅಂತ ಓ ದುಬಾಕ್ ಅವರು ಅಯ್ಯ ಹೇಗಿತ್ತು ಸರ್ ಫಿಲಮ್ ಮೇಡಮ್ ಯಾವ ಟಿವಿ ನಿಮ್ದು ದುಬಾಕ್ ಟಿವಿ ಅಂತ ಹೊಸ ಚಾನೆಲ್ ಏನೇ ಟಿವಿ ಚಾನೆಲ್ಗಳು ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಪಿಕ್ಚರ್ ರಿಪೋರ್ಟ್ ಬಗ್ಗೆ ಏನೇ ಕೇಳ್ತೀಯಾ ಬಾ ಒಳಗಡೆ ಲೈವ್ ಅಲ್ಲಿ ತೋರಿಸ್ತೀನಿ ಹೋಗೋ ಲೋಫರ್ ಬಾರ ಶ್ವೇತಾ ಬಾರಿ ನಿಂತ್ಕೊಳ್ಳೆ ಶಿಲೋಬೆ ಎಕ್ಸ್ಕ್ಯೂಸ್ ಮೀ ಸ್ಟಾಪ್ ಸ್ಟಾಪ್ ಪುಟ್ಟಿ ತಕ್ಕ ಇವಾಗ ರೆಕಾರ್ಡ್ ಮಾಡ್ಕೊಂಡು ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ಹಾಕೊಂಡು ಮಜಾ ತಗಂತೀರಾ ಕೊಡೆ ಇಲ್ಲಿ ಕ್ಯಾಮ್ರಾ ಕೊಡಲ ಹೋಗಲೈ ಕೊಡಲ್ವ ಕ್ಯಾಮ್ರಾ ಬೈಕ್ ವಿಚಾರಕ್ಕೆ ಬಂದ್ರೆ ಅಷ್ಟೇ ಆಮೇಲೆ ಮರ್ಯಾದೆಯಿಂದ ಕೀ ಕೊಡು ಇಲ್ಲ ಅಂದ್ರೆ ನಮ್ ಹುಡುಗನ್ ಕರೆಸ್ತೀಯ ಯಾವ ಟುಸ್ಪಾಟಕ್ಕೆ ಕರೆಸ್ತೀಯಾ
ಕರ್ಸು ಚಿನ್ನ. ಹಲೋ ಸಾಂಗ್ಲಿ ಅಣ್ಣ. ಹಲೋ ಹೇಳ್ಮೋನ. ಎಲ್ಲಿದ್ಯೋ? ಇಲ್ಲೇ ಹೊರಗಡೆ ಕೆಲ್ಸದ ಮೇಲೆ ಬಂದಿದ್ದೀನಿ. ಏನ್ ವಿಷಯ? ಏಯ್ ಅರ್ಜೆಂಟ್ ಆಗಿ ಮಯೂರಿ ಥಿಯೇಟರ್ ಹತ್ರ ಬಾರು. ಯಾಕೆ ಮೋನ, ಏನಾಯ್ತು? ಏಯ್ ಬುಲ್ಬುಲ್, ಯಾರೋ ರೌಡಿಗಳು ನನ್ನ ಬೈಕ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಕಣೋ, ಕೇಳಿದ್ರೆ ತರ್ಲೆ ಮಾಡ್ತಾ ಇದ್ದಾರೆ. ಸರಿ ಹುಷಾರು, ನಾನು ಬರ್ತಾ ಇದ್ದೀನಿ. ಬೆಂಗಳೂರು ತುಂಬಾ ನಿಮ್ಮಂತವ್ರೆ ಆಗೋಗ್ಬಿಟ್ರು ನೋಡು. ನಿಮ್ ವ್ಯವಹಾರ ಏನೇ ಇದ್ರು ಫ್ಯಾಕ್ಟ್ರಿ ಹೊರಗಡೆ ಇಟ್ಕೊಳ್ಳಿ, ಒಳಗಲ್ಲ. ರೇ ನಮ್ ಬಾಸ್ ಏನಾದ್ರು ನೋಡಿದ್ರೆ ಪಾಪ ಹುಡುಗಿ ಕೆಲಸ ಹೋಗ್ಬಿಡುತ್ತೆ. ಹೋಗ ರೇ, ತರಲೆ ಮಾಡಬೇಡಿ, ನಡೀರಿ ನಡೀರಿ ಅಂದ್ರೆ ನಡಿಬೇಕು. ಹೋಗ ಕಂಡಿದ್ದೀನಿ. ಕನ್ನಡಕ, ಈ ಕನ್ನಡಕ ಇಲ್ಲ ಅಂದ್ರೆ ಅಮ್ಮನ ಕಣ್ಣೇ ಕಾಣಲ್ಲ. ಎಲ್ಲೋಟೋದ್ರು ಅದು ಅಂಗಡಿಯಾಗೆ ನಿನ್ಕೋಸ್ಕರ.
ಹತ್ರ ಕಾಯ್ತಾ ಕುಂತಿದ್ನ. ಆಗ ರಸ್ತೆಯಾಗೆ ಮಳೆ ಬಿದ್ದಿತ್ತು ಕಂಡ್ಲ. ಎತ್ತಿ ಪಕ್ಕಕ್ಕೆ ಹಾಕ್ಬಿಡೋಣ ಅಂತ ಹೋದೆ. ಅಷ್ಟರಾಗಿ ಜೋರ ಕಾರ್ ಹೋಗಿ ಮುಖಕ್ಕೆ ನೀರು ಸಿಡ್ಬಿಡ್ತು ಕಂಡ್ಲ. ಒಂದು ಕ್ಷಣ ಪ್ರಪಂಚನೇ ಕತ್ಲಾಗ್ಬಿಡ್ತು ಕಂಡ್ಲ. ಏನ್ ಡಾರ್ಲಿಂಗ್, ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ನೀನಿರುವಾಗ ನಂಗೇನು ಆಗಕ್ಕಿಲ್ಲ ಕಂಡ್ಲ. ಅಂದಂಗೆ ನೀನು ಅಂದಂಗೆ ನೀನು ಪರೀಕ್ಷೆ ರಿಸಲ್ಟ್ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ಯಲ್ಲ, ಪಾಸ್ ಆಗಿದ್ಯಾ ತಾನೆ? ಇಲ್ಲ ಡಾರ್ಲಿಂಗ್, ಎರಡು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ. ಹೌದಾ? ಹೋಗ್ಲಿ ಬಿಡ್ಲ, ಇನ್ನೊಂದು ಗೀತ ಕಟ್ಟಿ ಪಾಸ್ ಮಾಡ್ಕೊಡ್ರ. ಅಯ್ಯೋ ನನ್ ಡಾರ್ಲಿಂಗ್, ನಾನ್ ಏನ್ ಹೇಳಿದ್ರು ನಂಬ್ಕೊಂಡ್ಬಿಡ್ತೀಯಲ್ಲ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ ನಾನು. ಖುಷಿ ಆಯ್ತು ಕಡ್ಲ. ದೇವ್ರ ದೊಡ್ಡವನು, ಮನೆ ದೇವ್ರಿಗೆ ನಾಳೆನೆ ಹೋಗಿ ಅರ್ಕೆ ತಿರ್ಸ್ಕೊಂಡು ಬಂದ್ಬಿಡವ. ಸರಿ ಬಾವಣ. ದೇವ್ರೆ, ನನ್ನ ಮಗ ಯಾವಾಗ್ಲೂ ಜೀವನದಲ್ಲಿ ನಗ್ನಗ್ತಾ ಇರೋ ಹಾಗೆ ನೋಡ್ಕೊಳ್ಳಪ್ಪ. ವಿಘ್ನೇಶ್ವರ, ನಮ್ಮಮ್ಮ ಯಾವಾಗ್ಲೂ ಸಂತೋಷವಾಗಿರ್ಲಪ್ಪ. ಚೀಟಿ, ಇವ್ರ ಯಾಕೆ ನನಗೆ ಚೀಟಿ ಕೊಡ್ತಿದ್ದಾರೆ? ಕಂಗ್ರ್ಯಾಚುಲೇಷನ್, ಇದನ್ನ ಬಾಯಲ್ಲಿ ಹೇಳ್ಬೋದಿತ್ತಲ್ವಾ, ಚೀಟಿಲಿ ಯಾಕೆ ಬರ್ಕೊಟ್ರು? ಮತ್ತೆ ಚೀಟಿ, ಇವ್ರು ಯಾಕೆ ನಂಗೆ ಚೀಟಿ ಕೊಡ್ತಿದ್ದಾರೆ? ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್. ಚಪ್ಪಲಿ ಸೋದೋಗಿದೆ, ಹೊಸ ಚಪ್ಪಲಿ ತಗೋ. ಯಾಕೆ ಇವತ್ತು ಎಲ್ಲರೂ ನಂಗೆ ಚೀಟಿ ಕೊಡ್ತಾವ್ರೆ? ಈಗಿಲ್ಲಾದ್ರೂ ಒಪ್ಕೋತಿಯಾ ನಾನೇ ನೀನ್ ಜಾಸ್ತಿ ಲವ್ ಮಾಡೋದು ಅಂತ? ನಾನು ಒಪ್ಕೊಳ್ಳಲ್ಲ. ಹುಡುಗರ ಲವ್ ಏನೇ ಇದ್ರು ಹುಡುಗಿರ ಒಪ್ಕೊಳ್ಳೋರ್ಗ ಅಷ್ಟೇನೆ. ಲವ್ ಆದ್ಮೇಲೆ ಹುಡುಗಿರೇ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು. ಹೌದಾ? ಮೊದಲ ಮಡಕೆ ನಂದು, ಎರಡನೇ ಮಡಕೆ ನಿಂದು. ಆದ್ರೆ ಅವು ಬರೀ ಮಡಕೆಗಳಲ್ಲ, ನಮ್ ಪ್ರೀತಿ ತುಂಬಿಕೊಂಡಿರೋ ತಾಜ್ ಮಹಲ್ಗಳು. ರೋಡಲ್ಲಿ ಓಡಾಡೋ ಗಾಡಿ ಚಕ್ರಕ್ಕೆ ಯಾರ ಮಡಕೆ ಮೊದಲು ಸಿಕ್ಕಿ ಒಡೆದೋಗುತ್ತೋ ಅವ್ರ ಲವ್ ವೀಕು. ಸರಿನಾ? ಓಕೆ, ಇದೇ ಲಾಸ್ಟ್ ಟೆಸ್ಟ್. ಸರಿ, ಈ ಲವ್ನ ಇನ್ನೂ ಟೆಸ್ಟ್ ಮಾಡ್ತಾರ? ನಾನು ಮಗನೆ ತಡಿ ಮಾಡ್ತೀನಿ ನಿಂಗಿವಾಗ. ಲವ್ ಮಗ, ಇದ್ನಿಂದ ಕೆಲ್ಸ ಬೈಕ್ ಹತ್ತಿಸೋನೋ ಹತ್ತಿಸ್ದೆ ಇವಳು ಮಡಕೆ ಮೇಲೆ ಹತ್ತಿಸ್ಬೇಕಿತ್ತು? ನನ್ನ ಫ್ರೆಂಡ್ ಆಗಿ ನನ್ನ ಮಡಕೆ ಮೇಲೆ ಹತ್ಸಿದ್ಯಾ? ನೀನು ಒಬ್ಬ ಫ್ರೆಂಡಾ? ಹೇಯ್, ನನ್ನ ಗಾಡಿ ಹತ್ಸಿದ್ದು ಮಡಕೆ ಮೇಲಲ್ಲ, ನಿಮ್ಗಳ ಮೂಡ್ ನಂಬಿಕೆ ಮೇಲೆ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರ. ಯಾವಾಗ್ಲೂ ಹುಡುಗಿರೇ ಜಾಸ್ತಿ ಲವ್ ಮಾಡೋದು ಅಂತ ನನ್ನ ಜೊತೆ ಜಗಳ ಆಡ್ತಿರ್ತಾಳೆ, ಅದಕ್ಕೆ ಯಾರ ಲವ್ ಸ್ಟ್ರಾಂಗ್ ಅಂತ ಡಿಸೈಡ್ ಮಾಡೋದಕ್ಕೆ ಈ ಟೆಸ್ಟ್ ಅಪ್ಪ. ಯಾರ ಲವ್ ಸ್ಟ್ರಾಂಗು ಅಂತ ಗೊತ್ತಾಗೋದು ಈಗಲ್ಲ, ಮದ್ವೆ ಆದ್ಮೇಲೆ. ಇವತ್ತು ಇಬ್ರು ಲವ್ ಸ್ಟ್ರಾಂಗ್ ಆಗಿದ್ರೇನೆ ಸಂಸಾರ ಉಳಿಯೋದು. ಈ ಒನ್ ಸೈಡ್ ಲವ್ ಎಲ್ಲ ಯೂಸ್ ಇಲ್ಲಮ್ಮ. ಸುರೇಶ್,
ನೀನಿದುವರೆಗೂ ಯಾರನ್ನೂ ಲವ್ ಮಾಡಿಲ್ಲ ಏನಿಲ್ಲ ಅಂತದ್ರಲ್ಲಿ ಲವ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಲ್ಲ ಇದೆಲ್ಲ ಹೇಗೆ ಸಾಧ್ಯ ಲವ್ ಬಗ್ಗೆ ತಿಳ್ಕೊಳ್ಳೋಕೆ ಲವ್ವೇ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಥರ ಮಡಕೆ ಇಟ್ಟು ಲವ್ ಟೆಸ್ಟ್ ಮಾಡೋರು ನೋಡಿದ್ರೆ ಸಾಕು ಲೋ ಗಿರೀಶ ಹಿಂಗೆ ಲವ್ ಟೆಸ್ಟ್ ಮಾಡ್ಕೊಂಡಿರ್ತೀಯಾ ಇಲ್ಲ ಯಾವ್ದಾರ ಪ್ರೋಗ್ರಾಮ್ ಗಿಗ್ರಾಮ್ ಹಿಡಿದಿದ್ಯಾ ಲೋ ಮಗ ಇವತ್ತೊಂದು ಹೊಸಕೆ ಪ್ರೋಗ್ರಾಮ್ ಆರ್ಡರ್ ಐತೆ ನನ್ನ ಜೊತೆಲಿ ನೀನು ಬಂದ್ಬಿಡು ಮಗ ಲೈಟ್ ಹಚ್ಚಿ ಬಂದ್ಬಿಡೋಣ ಅಂಕಲ್ ಸ್ವಲ್ಪ ಕೆಳಗ್ ಬನ್ನಿ ಯಾಕೆ ನೀವು ಬನ್ನಿ ಅಂಕಲ್ ಏನೋ ಏನ್ ಹೇಳು ನೀವು ಬನ್ನಿ ಅಂಕಲ್ ನಾನು ಹೇಳ್ತೀನಿ ಏನೋ ತಗೊಳ್ಳಿ ಹೇಯ್ 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 ನಿಂತ್ಕೊಳ್ಳೋ ಯಾರ ಕೊಟ್ಟು ಚೀಟಿನಾ ನಿನ್ ಶರ್ಟ್ಗೂ ಪ್ಯಾಂಟ್ಗೂ ಮ್ಯಾಚಿಂಗ್ ಇಲ್ಲ ಮ್ಯಾಚಿಂಗ್ ಇಲ್ಲ ಇದೆಲ್ಲ ಲೋ ಮಗ ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ ಲೋ ಮಗ ನಿನ್ನೆ ದೇವಸ್ಥಾನದಿಂದ ಯಾರೋ ನನ್ನ ಫಾಲೋ ಮಾಡ್ತಾವ್ರು ನಿನ್ನೆ ಆ ಪೂಜಾರಿಗಳ ಕೈ ಚೀಟಿ ಕೊಟ್ಟು ಕಳಿಸಿದ್ರು ಇವತ್ತು ಇವ್ನು ಯಾರ ಕೈಲೋ ಕೊಟ್ಟು ಕಳ್ಸವ್ರೆ ನೋಡಿದ್ಯ ಲೋ ಮಗ ನಿನ್ಗೆಲ್ಲೋ ಮಚ್ಚ ಇರ್ಬೇಕು ಗುರು ಯಾವುದೋ ಹುಡುಗಿನೇ ಮ್ಯಾಲ್ ಬಿದ್ದು ಡವ್ ಆಗ್ತಾವಳೆ ಲೈ ಇದು ಹುಡುಗಿದೆ ಹ್ಯಾಂಡ್ ರೈಟಿಂಗ್ ಅಂತ ಹೆಂಗೋ ಹೇಳ್ತೀಯಾ ಲೋ ಅಪ್ಪ ಇಷ್ಟು ಮುದ್ದು ಮುದ್ದಾಗಿ ಬರೆದವ್ರೆ ಅಂತಂದ್ರೆ ಅದು ಹೆಣ್ಮಕ್ಳದೇ ಹ್ಯಾಂಡ್ ರೈಟಿಂಗು ಹುಡುಗರಿಗೆ ಇಷ್ಟೆಲ್ಲ ತಾಳ್ಮೆಯಲ್ಲಿರುತ್ತೆ ಲೋ ಮಗ ನಿನ್ನೆ ದೇವಸ್ಥಾನದಲ್ಲಿ ಬರ್ಕೊಟ್ಟಿದ್ದು ಇಷ್ಟೇ ಮುದ್ದು ಮುದ್ದಾಗಿತ್ತು ಏನಂತ ಬರ್ಕೊಟ್ಟಿದ್ರಪ್ಪ ಕಂಗ್ರ್ಯಾಚುಲೇಷನ್ ಯು ಆರ್ ಲುಕಿಂಗ್ ಸೋ ಸ್ಮಾರ್ಟ್ ನಿಮ್ ಚಪ್ಪಲಿ ಸೌದೋಗಿದೆ ಹೊಸ ಚಪ್ಪಲಿ ತಗೊಳ್ಳಿ ಅಂತ ಬರ್ದಿತ್ತು ಹೊಸ ಚಪ್ಪಲಿ ತಗೊಂಡೇ ಬಿಟ್ಟಿದ್ಯಾ ಇಷ್ಟು ಮುದ್ದು ಮುದ್ದಾಗಿ ಲೆಟರ್ ಕೊಟ್ಟೆ ನಿನ್ನ ಆರ್ಟ್ಗೆ ಲಗಾಮ್ ಹಾಕ್ಬಿಟ್ಟವಳೆ ಇಲ್ಲೇ ಎಲ್ಲೋ ಬೆಳದಿಂಗಳು ಬಾಲೆ ತರ ಅಡ್ಡಾಡ್ತಿರ್ಬೇಕು ಹುಡುಕ್ ನೋಡು ಸಿಕ್ಕಿದ್ರು ಸಿಗ್ಬೋದು ಇಲ್ಲಿದ್ಯಾ ನೀನು ಅಂಕಲ್ ಬಿಡಿ ಅಂಕಲ್ ಏಯ್ ಯಾರ ಕೊಟ್ಟಿ ಚೀಟಿನಾ ಅಳ್ಬಿಡ 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 ನಿನ್ ಚಾಕ್ಲೇಟ್ ಕೊಡ್ತೀನಿ ಯಾರು ಕೊಟ್ಟಿ ಚೀಟಿ ಹೇಳು ಯಾರು ಅಕ್ಕನ ಯಾವ ಅಕ್ಕ ಪಕ್ಕದಲ್ಲೇ ಕಳ್ಳ ನಿಂತಿದ್ರು ಕುರ್ಚಿ ಹಿಡಿಯಕ್ಕಾಗಲ್ವಾ ನಿಮ್ಗೆ ಸರ್ ಅವನ್ ಕಳ್ಳ ಅಂತ ಹಣೆ ಮೇಲೆ ಏನಾದ್ರೂ ಬೋರ್ಡ್ ಹಾಕೊಂಡವನ ಸರ್ ಅವೆಲ್ಲ ನಮ್ಗೆಂಗ್ ಗೊತ್ತಾಗ್ಬೇಕು ಸರ್ ಸರಿಯಾಗಿದ್ದೀರಾ ಏನಪ್ಪ ನೀವು ಇವತ್ತು ಇಷ್ಟು ಲೇಟ್ ಆಗಿ ಬಂದ್ರಿ ನಾವೆಲ್ಲ ನಿಮ್ಗೋಸ್ಕರ ಎಷ್ಟು ಕಾಯ್ತಿದ್ವಿ ಗೊತ್ತಾ ನಡಿಯಮ್ಮ ಬನ್ನಿಪ್ಪ ನಾಟಿ ರೂಪ ಹೊಳೆವಾಲೆ ಪವಾರೆ ಬೆಳಕ ಪ್ರೀತಿ ಜನಕ
ಸರಿ ಮಗನೇ, ಆ ನಾಟಕದ ಪದ ನಂಗನ್ಲ ಮರ್ತೋಬಿಡ್ದೀನಿ ಸುಮ್ನಿರು ಡಾರ್ಲಿಂಗ್. ನಾನ್ ನಾಪಿಸ್ಲ ಯಾವ್ದು? ಅದೇ ಭೂತ ಪ್ರೇತ ಪಿಶಾಚ. ಅದಾ ಭೂತ ಪ್ರೇತ ಪಿಶಾಚಿಗಳಿಗೊಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆರೆದು ಕದನಕ್ಕಿಳಿದರೂ ಸರಿ, ಕಲಿಯಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮುಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ, ಛಲದಂಕಮಲ್ಲ ಅಸ್ತಿನಾದೀಶ್ವರ ಅಷ್ಟೈಶ್ವರ್ಯ ಸಂಪನ್ನ ಅತುಳ ಪರಾಕ್ರಮಿಯಾದ ನಾನು ಈ ಮಸಣದ ಮಣ್. ಚೀಟಿ ಯಾಕ್ಲ ಮಗ ನಿಲ್ಲಿಸ್ಬಿಟ್ಟೆ? ಏನ್ ಬರ್ದಿರ್ಬೋದು? ಏನವ ಸಂದಾಗಿದ್ಯಾ? ಹ್ಞೂ ಆಂಟಿ, ಚೆನ್ನಾಗಿದ್ದೀನಿ. ಫಂಕ್ಷನ್ ಎಲ್ಲ ಸಂದಾಗಾಯ್ತಾ? ಎಲ್ಲ ಚೆನ್ನಾಗಾಯ್ತು. ನಿಮ್ಮವ ಹೆಂಗವ್ರೆ? ಹ್ಮ್, ಚೆನ್ನಾಗಿದ್ದಾರೆ. ಏನ್ ಕೊಡ್ಲವ? ಆ ಚೀಟಿಲಿ ಏನೇನ್ ಬರ್ದಿದ್ಯೋ ಅದೆಲ್ಲ ಕೊಟ್ಬಿಡಿ ಆಂಟಿ. ಚೀಟಿಲ ಏನ್ ಬರ್ದವಳ? ಏನ್ ಬರ್ದೈತ್ಲ? ಬೆಂಡೆಕಾಯಿ 1 ಕೆಜಿ ಹಾಕು, ಟೊಮೆಟೊ 2 ಕೆಜಿ ಹಾಕು. ನಾನೇನು ಅನ್ಕೊಂಡೆ, ಈ ಬೆಂಡೆಕಾಯಿ ಅಂದ್ರೆ ನನ್ ಮಗನ್ಗೆ ಬೋ ಇಷ್ಟ ಕಣವ, ಇದನ್ ತಿಂದೆ ಅವನು ಎಕ್ಸಾಮ್ ನಾಗೆ ಫಸ್ಟ್ ಕ್ಲಾಸ್ ಪಾಸ್ ಆಗಿರೋದು. ಮೌ, ನೀನ್ ಸ್ವಲ್ಪ ಸುಮ್ನಿರ್ತೀಯ? ಓ ವೆರಿ ಇಂಟ್ರೆಸ್ಟಿಂಗ್, ಈ ವಿಷಯ ನಮಗ್ ಗೊತ್ತೇ ಇರ್ಲಿಲ್ಲ. ಇನ್ನೇನ್ ಇಷ್ಟ ನಿಮ್ ಮಗನ್ಗೆ? ಅದೇ ಸಕ್ಕರೆ ಪಾಕ ಮಾಡಿ ಗುಂಡು ಗುಂಡಿಗೆ ತುಪ್ಪದಲ್ಲಿ ಕರೆದು ಬಿಡ್ತಾರಲ್ಲ, ಏನವ ಅದು? ಗುಲಾಬ್ ಜಾಮೂನು. ಓ ಅದಂದ್ರೆ ಇವ್ನ್ಗೆ ಪೊಂಚ ಪ್ರಾಣ ಕಣವ. ತಿನ್ನೋದ್ ಬಿಟ್ಟು ಬೇರೇನು ಇಷ್ಟ ಆಗಲ್ವಾ ನಿಮ್ ಮಗನ್ಗೆ? ಇಷ್ಟ ಕಣವ, ನಮ್ ಮನ್ಯಾಗ ಒಂದು ಗಡ್ವ ಬೇಕೈತೆ, ಅದನ್ ನೋಡಿದ್ರು ಬೋ ಇಷ್ಟ ಪಡ್ತಾನೆ. ಗಡ್ವ ಬೇಕಂದ್ರೆ ಇಷ್ಟ ಅಂತೆ. ಯಾಕವ ಯಾಕ ನಗ್ತಾ ಇವ್ರಿ? ಏನು ಇಲ್ಲ ಬಿಡಿ ಆಂಟಿ, ನಾವೇನ್ ಬರ್ತೀವಿ. ಓನವ ಬಾಯ್ ಆಂಟಿ. ಓ ಆಯ್ತವ ಬಾಯ್ ತರಕಾರಿ, ಹೋಗ್ ಬರ್ತೀನಿ ಆಂಟಿ. ಕರೀನಾ? ಸರಿ ವಾ. ಸರಿ ಮಾಡಿಸ್ಬೇಕು ಕಣ್ಲ. ಆಮೇಲೆ ಸರಿ ಮಾಡಿಸಿ ಏನ್ ಪ್ರಯೋಜನ ಡಾರ್ಲಿಂಗ್, ಮಳೆಗಾಲಕ್ಕೆ ಮುಂಚೆನೆ ಸರಿ ಮಾಡಿಸ್ಬೇಕಿತ್ತು. ಅಯ್ಯೋ ಸುರೇಶ, ಇದ್ಯಾವ್ದೋ ಚೀಟಿ ನೆನಿತಾ ಐತೆ ನೋಡ್ಲ. ಯಾವ್ದ್ಲ ಈ ಚೀಟಿ? ಅಯ್ಯೋ ಇದು ಎಕ್ಸಾಮ್ ಹಾಲ್ ಟಿಕೆಟ್ ಡಾರ್ಲಿಂಗ್. ಹೌದಾ? ಹ್ಮ್. ಡಾರ್ಲಿಂಗ್, ಯಾವ್ದಿ ಓಲೆ? ಅಯ್ಯೋ ಕರೆಂಟ್ ಹೋಯ್ತು, ದೀಪ ತರ್ತೀನಿ ಇರು ಡಾರ್ಲಿಂಗ್. ಯಾಕೆ ಡಾರ್ಲಿಂಗ್ ಸೈಲೆಂಟ್ ಆಗ್ಬಿಟ್ಟೆ? ನಿಮ್ಮಪ್ಪ ಕೂಲಿ ಕೆಲಸ ಮಾಡಿ ಮನೆಗೆ 60 ರೂಪಾಯಿ ತತ್ತಿದ್ರು, 40 ರೂಪಾಯಿ ಅವ್ರು ಮಡಿಕೊಂಡು ಬರೇ 20 ರೂಪಾಯಿ ಮಾತ್ರ ನನಗೆ ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ರು. ನಾನು ಅವ್ರನ್ನ ಬೊಯ್ಯುವೆ, ಯಾಕೆ ಹಿಂಗೆ ಮಾಡಿರಿ? 40 ರೂಪಾಯಿ ನೀವೇ ಮಡಿಕೊಂಡ್ಬಿಟ್ರೆ ಹೆಂಗೆ ಅಂತ. ಒಂದಿನ ನನ್ನ ತಾವು ಬಂದು, ಅಮ್ಮಿ ಸಂಜೆಗೆ ನಿಂಗೊಂದು ಒಳ್ಳೆ ಉಡುಗೊರೆ ತರ್ತೀನಿ ಅಂತ ಹೇಳಿ ಹೆಣವಾಗಿ ಮನೆಗೆ ಬಂದರು. ಆಮೇಲೆ ಒಂದಿನ ಗೊತ್ತಾಯ್ತು ಅವರು 40 ರೂಪಾಯಿ ಖರ್ಚು ಮಾಡ್ತಾ ಇರಲಿಲ್ಲ, ನನಗೊಂದು ಚಿನ್ನದ ಓಲೆ ಮಾಡಿಸ್ಕೊಡ್ಬೇಕು ಅಂತೇಳಿ ಚೀಟಿ ಕಟ್ತಾ ಇದ್ರು ಕಣ್ಣ. ಅದೇ ಈ ಓಲೆ.
ನಂದು ಯಾವ್ರೇ ಇಲ್ಲ ಅಂದ್ಮ್ಯಾಕೆ ನಾನಿದನ್ನ ಹಾಕೊಂಡು ಹೆಂಗ್ಲ ಸಂತೋಷ ಪಡ್ಲಿ? ಅದಕ್ಕೆ ಇವಾಲೆನ ನನ್ನ ಸೊಸೆಗೆ ಮಡ್ಗೀವ್ನಿ. ಇವಾಲೆ ನಾಕೊಳ್ಳೋಳು ಎಲ್ಲವಳು ಏನೋ ರಿಹರ್ಸಲ್ ಮಾಡಿ ತೋರ್ಸೆ. ಸರಿ, ಈಗ ನೀನು ಅವನೇ ಅನ್ಕೋ. ನೀನೊಂದ್ ತರಕಾರಿ ಅಂಗಡಿ ಕೂತಿರ್ತೀಯಪ್ಪ. ಕೂತ್ಕೊಂಡಿರ್ತಾನೆ. ಬೆಂಡೆಕಾಯಿ ಬೆಂಡೆಕಾಯಿ ಟೊಮೆಟೊ ತಾಜಾ ತರಕಾರಿ ಕೂತಿ ಯಾಕೆ ಹಾಕಿ ಹೋಗ್ತಿದ್ಯಾ? ತರಕಾರಿ ಅಂಗಡಿಲಿ ಕುತ್ಕೊಂಡು ಅವ್ನು ಇನ್ನೇನು ಮಾಡ್ತಿರ್ತಾನೆ? ಶಶಿ ಪ್ಲೀಸ್, ಸುಮ್ಮನೆ ಕುತ್ಕೊಂಡಿರ್ತಾನೆ. ಸರಿ, ಈ ಗ್ರೀಟಿಂಗ್ ಕಾರ್ಡ್ ಹಿಡ್ಕೊಂಡು ಅವನ ಹತ್ರ ಹೋಗ್ತೀನಿ. ಗ್ರೀಟಿಂಗ್ ಕಾರ್ಡಾ? ಅಯ್ಯೋ, ಇದು ಓಲ್ಡ್ ಸ್ಟೈಲ್ ಕಣೆ ಪೂರ್ವಿ. ನಾನೇನೇ ಮಾಡಲಿ, ನಮ್ಮೂರಲ್ಲೂ ನೆಟ್ವರ್ಕ್ ಇದ್ದಿದ್ರೆ ನಾನು ಮೆಸೇಜಲ್ಲೇ ಪ್ರಪೋಸ್ ಮಾಡ್ತಿದ್ದೆ, ಇಲ್ವಲ್ಲ ಅದಕ್ಕೆ ಗ್ರೀಟಿಂಗ್ ಕಾರ್ಡು. ಆದರೂ ಶಶಿ, ಈ ಗ್ರೀಟಿಂಗ್ ಕಾರ್ಡಲ್ಲಿ ಪ್ರಪೋಸ್ ಮಾಡೋದು ಒಂಥರ ಮಜಾ ಇದೆ ಕಣೆ. ಇದನ್ನು ಬರಿಬೇಕಾದ್ರೆ ನಂಗೆಷ್ಟು ಫೀಲ್ ಆಯಿತು ಗೊತ್ತಾ? ಹಲೋ, ನೀನು ಬರ್ದಿರೋದನ್ನ ನೀನೇ ಫೀಲ್ ಮಾಡ್ಕೊಳ್ಳೋದಲ್ಲ, ಅವನು ಫೀಲ್ ಮಾಡ್ಕೋಬೇಕು. ಅದೇನು ಪ್ರಪೋಸ್ ಮಾಡ್ತೆ ತೋರ್ಸಮ್ಮ. ಓಕೆ, ಅವನ ಹತ್ರ ಬರ್ತೀನಿ. ಹಾಯ್. ಹಾಯ್, ಹೇಗಿದ್ದೀರಾ? ಫೈನ್. ಹೇಗೆ ನಡೀತಿದೆ ನಿಮ್ಮ ವ್ಯಾಪಾರ? ಈರುಳ್ಳಿ ರೇಟ್ ರೈಸ್ ಆಗಿಬಿಟ್ಟಿದೆ. ನಂಗೊಂದು ಅರ್ಧ ಕೆ ಜಿ ಈರುಳ್ಳಿ ಬೇಕಾಗಿತ್ತು. ನನಗೆ ರೇಟ್ ಕಮ್ಮಿ ಮಾಡಿಕೊಡ್ತೀರಾ? ನಿಮಗೆ ಅಂದರೆ ಈರುಳ್ಳಿ ಮೂಟೆನೇ ಫ್ರೀಯಾಗಿ ಕೊಡ್ತೀನಿ. ಮನೆಗೋಗಿ ತಲೆ ಮೇಲೆ ಸುರ್ಕೊಳ್ಳಿ. ಏಯ್, ಯಾಕೆ? ಮತ್ತಿನ್ನೇನೆ, ನೀನು ಅವನಿಗೆ ಪ್ರಪೋಸ್ ಮಾಡೋಕ್ಕೆ ಹೋಗಿದ್ಯೋ ಇಲ್ಲ ಈರುಳ್ಳಿ ವ್ಯಾಪಾರ ಮಾಡೋಕ್ಕೆ ಹೋಗಿದ್ಯೋ? ಶಶಿ, ಹೋಗ್ತಿದ್ದಾಗೆ ಲವ್ ಯು ಅಂತ ಹೇಗೆ ಹೇಳೋದು? ಅದಲ್ದೆ ನನಗೆ ತುಂಬ ಭಯ ಕಾಣೆ. ಶಶಿ, ಇದಕ್ಕೆಲ್ಲ ನೀನೇ ಸರಿ. ಪ್ಲೀಸ್ ಕಾಣೆ, ನೀನು ಹೋಗಿ ಕೊಟ್ಬಿಡ್ ಬಾ. ಮತ್ತು ನಾನೇ ಅವನ ಪ್ರಪೋಸ್ ಮಾಡಿದೆ ಅಂತ ಕನ್ಫ್ಯೂಸ್ ಮಾಡಿಕೊಂಡು ನನಗೆ ಡವ್ ಹಾಕಿಬಿಟ್ರೆ? ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲಮ್ಮ, ತಾವು ಕೊಟ್ಬಿಟ್ಟು ಬನ್ನಿ ಸಾಕು. ಆದರೂ ನೀನೇ ಯಾಕೆ ಫಸ್ಟ್ ಪ್ರಪೋಸ್ ಮಾಡ್ತೀಯಾ? ಅವನೇ ಮಾಡ್ತಾನೆ, ವೆಯ್ಟ್ ಮಾಡು. ಅವನು ಪ್ರಪೋಸ್ ಮಾಡೋ ತನಕ ನನ್ನ ತಲೆ ಕಾಯಕ್ಕೆ ಆಗೋದಿಲ್ಲ ಕಣೆ. ಕಾಯೋ ಕೆಪಾಸಿಟಿ ಇರೋದು ಹುಡುಗರಿಗಷ್ಟೇ. ತಮ್ಮ ಹುಡುಗಿಗೋಸ್ಕರ ವರ್ಷನ್ಗಟ್ಟಲೆ ಬೇಕಾದರೂ ಕಾಯ್ತಾರೆ. ಅದೇ ಹುಡುಗಿರು ವರ್ಷ ಇರಲಿ, ಒಂದು ನಿಮಿಷ ಕೂಡ ಸರಿಯಾಗಿ ಕಾಯಲ್ಲ. ವರ್ಕೌಟ್ ಆಗಿಲ್ಲ ಅಂದರೆ ಕಾಲೆತ್ಕೊಂಡ್ಬಿಡ್ತಾರೆ. ನಾನು ಆ ಥರ ಹುಡುಗಿ ಅಲ್ಲ ಕಣೆ, ತುಂಬ ಸಿನ್ಸಿಯರಾಗಿ ಲವ್ ಮಾಡೋ ಹುಡುಗಿ. ಈಗ ಬಾಯಿ ಮುಚ್ಕೊಂಡು ಹೋಗಿ ಕೊಟ್ಬಿಡ್ ಬಾ. ಏನ್ ಅಂಕೂಗ್ತಾ ಇದೀಯಾ? ನಿಂಗ್ ದೊಡ್ಡವರು ಅಂದ್ರೆ ಒಂಚೂರು ಭಯ ಇಲ್ವಾ? ಹಲೋ, ಭಯ ಇರ್ಬೇಕಾಗಿರೋದು ನಿಂಗೆ, ನಮ್ಮ ಅಕ್ಕಂಗೆ. ನನಗ್ ಯಾಕೆ ಭಯ ಇರ್ಬೇಕು? ಪೊಲೀಸ್ ತಕ್ಕ ಮಗಳು. ಏನು ಸಿನಿಮಾ ಟೈಟ್ಲ? ಏಯ್, ನಿನ್ ಏಜ್ಗಿದು ಓವರ್ ಅನ್ನಿಸ್ತಾ ಇಲ್ವಾ? ತಲಾಟೆ ಎಲ್ಲ ಬಿಟ್ಟು ಕೂಗಿದೇನು ಅಂತ ಹೇಳು. ಏನಿಲ್ಲ, ಯಾರೋ ಹಾರ್ಟ್ ಕೊಟ್ಟಿದ್ರು, ಕೊಟ್ಬಿಟ್ಟು ಹೋಗೋಣ ಅಂತ ಕರೆದೆ. ಏನು ಹಾರ್ಟ? ಹ್ಞೂ, ಯಾರಿಗೂ ಹಾರ್ಟ್ ಒಳಗೆ ಅಟ್ಯಾಕ್ ಆಗಿತ್ತು, ಅದಕ್ಕೆ ಟೆಲಿಗ್ರಾಮ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೋ. ಟೆಲಿಗ್ರಾಮ್ ಅಂದ್ಬಿಟ್ಟು ಎನ್ವೆಲಪ್ ಕವರ್ ಕೊಡ್ತಾ ಇದೀಯಾ? ಹಲೋ, ಇದು ಎನ್ವೆಲಪ್ ಅಲ್ಲ, ಗ್ರೀಟಿಂಗ್ ಕಾರ್ಡು, ನಮ್ಮ ಅಕ್ಕ ಕೊಟ್ಟಿದ್ದು. ತಗೋ.
ಏನಿದು ಅರ್ಥನೇ ಆಗ್ತಿಲ್ಲ. ಯಾವ ಭಾಷೆ ಇದು? ಕೊಟ್ಟ. ಏನಂದ? ನಿಮ್ಮ ಅಕ್ಕನಿಗಿಂತ ನೀನ ಒಳ್ಳೆ ಫಿಗರು ಅಂದ. ಏಯ್ ಮುಚ್ಕೊಂಡು ಹೇಳ ಲೋಫರ್. ಏನ್ ಹೇಳೋದ ಮಗ? ಯಾವ ಆಂಗಲಿಂದ ನೋಡಿದ್ರು ಅರ್ಥನೇ ಆಗ್ತಲ್ಲ. ಅರ್ಥ ಆಗ್ಬಾರ್ದು, ಬೇರೆ ಯಾರ ಕೈಗೆ ಸಿಕ್ಕಿದ್ರು ಅರ್ಥ ಆಗ್ಬಾರ್ದು ಅಂತಾನೆ ನಾನು ಈ ಪ್ಲಾನ್ ಮಾಡಿ ಬರ್ದಿರೋದು. ಬೇರೆ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಬರ್ದೆ ಸರಿ, ಪಾಪ ಅದ ತರ್ಕಾರಿಗಾದ್ರೂ ಅರ್ಥ ಆಗ್ಬೇಕಲ್ವಾ? ಅದ್ ಹೇಗ್ ಅರ್ಥ ಮಾಡ್ಕೋತಾನೋ. ಮೊದ್ಲೇ ಅವ್ನ ದದ್ದಿ ಹುಡುಗಿರ್ ಕೈಲಂಗೆಲ್ಲ ದದ್ದಿ ಅನ್ಸ್ಕೊಂಬಾರ್ದು ಮಗ. ಮೋಸ್ಟ್ಲಿ ನನ್ನ ಇಂಟೆಲಿಜೆನ್ಸ್ ಚೆಕ್ ಮಾಡ್ಬೇಕು ಅಂತಾನೆ ಈ ತರ ಎಲ್ಲ ಬರ್ದು ಕಳ್ಸಿರ್ಬೇಕು. ನಾವು ಗಂಡ್ ಮಕ್ಳು ಸೋಲ್ತೀವಾ? ಸೋಲೋದು ಗಂಡ್ ಮಕ್ಳ ಹೆಣ್ಮಕ್ಳ ಅನ್ನೋದು ಗೊತ್ತಾಗೋದು ಈ ಲಿಪಿ ಅರ್ಥ ಆದ್ಮೇಲೆ. ಪಾಪ ತರ್ಕಾರಿ, ಈ ಲಿಪಿ ಇನ್ಯಾರ್ಯಾರು ತಲೆ ಕೆಡ್ಸುತ್ತೋ. ನೀನ್ ತಲೆ ಕೆಡ್ಸ್ಕೊಂಡು ಈ ಲಿಪಿ ಏನು ಏನು ಅಂತ ಊರೆಲ್ಲ ಹುಡ್ಕೊಂಡ್ ಕೂತ್ಕೋ. ಮೊದ್ಲೇ ಅವ್ರಪ್ಪ ಎಸ್ ಐ ಯಾಮಾರ್ ವಿಷಯ ಅವನ ಕಿವಿಗೆ ಹೋಯ್ತಾ, ನಿನ್ ಮೇಲೆ FIR ಹಾಕಿ ಲಿಪಿ ಕೆತ್ತಬಿಡ್ತಾನೆ. ಇವೆಲ್ಲ ಬೇಕಾ ನಿನಗೆ? ಬೇಕು ಕಣೆ. ಅವ್ ನಿಜವಾಗ್ಲೂ ನನ್ನ ಲವ್ ಮಾಡ್ತಿದ್ರೆ ಈ ಲಿಪಿ ಅರ್ಥ ಮಾಡ್ಕೋತಾನ್ ಬಿಡು. ಈ ಲಿಪಿ ಅರ್ಥ ಆಗಿಲ್ಲ ಅಂತ ಅವಳ ಹತ್ರ ಹೇಳೋ ಚೆನ್ನಾಗಿರಲ್ಲ ಕಣೋ. ಪ್ರೀತಿಯಿಂದ ಏನೋ ಬರ್ಕೊಟ್ಟವಳೆ, ಇದನ್ನ ಅರ್ಥ ಮಾಡ್ಕೊಂಡೆ ಅವಳ ಹತ್ರ ಹೋಗ್ತೀನಿ. ಶುರುವಾಯ್ತು ಬಿಡು ಮಗ. ಏನೋ ಲವ್ ಲವ್ ಕಾದಲ್. ಗಜಲ್ ಹಾಡಿದಂತೆ ಆಗಿರಲ್ ಮಳೆ ಬಿಲ್ ತೋರು ಮುಗಿಲ್ ನನ್ನದಿಲ್ ನನ್ನದಿಲ್ ಎದೆಯಲ್ಲಿ ಯಾರು ಗಜಲ್ ಹಾಡಿದಂತೆ ಆಗಿರಲ್ ಮಳೆ ಬಿಲ್ ತೋರು ಮುಗಿಲ್ ನನ್ನದಿಲ್ ನನ್ನದಿಲ್ ಹೋದಲ್ ಬಂದಲ್ ಅವಳೇ ಕಾಣಲ್ ಕನಸಲ್ ನೆನಪಲ್ ನನ್ನನ್ನೇ ಕೂಗುವಳ್ ನೋಟದಲ್ಲಿ ಶುರುವಾಯ್ತು ಕಾದಲ್ ಶರಣಾದೆ ನಾನು ಬಿಲ್ಕು ತೆರೆದಾಯ್ತು ಪ್ರೀತಿ ಬಾಗಿಲ್ ಈ ನಾಲ್ಕು ಕಣ್ಣೆ ಕಾವಲ್ ಎದೆಯಲ್ಲಿ ಯಾರು ಗಜಲ್ ಹಾಡಿದಂತೆ ಆಗಿರಲ್ ಮಳೆ ಬಿಲ್ ತೋರು ಮುಗಿಲ್ ನನ್ನದಿಲ್ ನನ್ನದಿಲ್ ಸಿಲುಕಿರಲಿ ಮೊದ ಮೊದ ಮನಸ ನಡುಕವೇ ಬರುತ್ತಿರಲ್ ಹೊಸ ಅಮಲ್ ಒಡಲಲ್ ನಾನು ಅವಳದಲ್ ಬದಲ್ ನುಡಿಯಲ್ ನಡೆಯಲ್ ಅವಳ ಗಲ್ಗಲ್ ಹಠದಲ್ ಚಟದಲ್ ದೇವರ ಪಟದಲ್ ಇಲ್ಲುವಲ್ ಶುರುವಾಯ್ತು ನಂಗು ಕಾದಲ್ ಮಂಜಾಗಿ ಬಂದ್ಲು ಮಾಗಿಲ್ ಉಳಲೆಂದು ಮನದ ಹೊಲದಲ್ ಆಯ್ತು ಪ್ರೀತಿ ನೇಗಿಲ್ ಎದೆಯಲ್ಲಿ ಯಾರು ಹಾಡಿರಲ್ ಸಾಸನಿ ಸಗರೆ ಸಾಸನಿ ಸಗರೆ ಸಗಮ ಪಮ ಮಗ ಮಗ ಗರೆ ಗರೆ ಮಗಮ ಪಗರೆ ಗಮನಿ ಪಗರೆ ಬದುಕನೆ ಬದಲಿಸಲ್ ಮುಗಿದಿರಲ್
ಕಾದಲ್ ಕನ್ನಡತಿ ಬಂದ್ಲು ಎದುರಲ್ ಒಲವೆಂಬ ಹಣ್ಣು ಹಂಪಲ್ ಹಿಡಿದಾಯ್ತು ನಾನು ಸವಿಯಲ್ ಎದೆಯಲ್ ಯಾರು ಗಜಲ್ ಹಾಡಿದಂತೆ ಆಗಿರಲ್ ಮಳೆ ಬೀಳ್ತೋರೋ ಮುಗಿಲ್ ನನ್ನದಿಲ್ ಏನ್ ಕರ್ಮನೋ ನಿಮ್ದು ಯಾವಾಗ ನೋಡಿದ್ರು ಇದೇ ಕತೆ ಆಗೋಯ್ತು ಸುರೇಶ ನೀನೇ ಹೇಳು ಮೊದ್ಲು ಹುಡುಗಿರ್ಗೆ ಪ್ರಿಫರೆನ್ಸ್ ಕೊಡ್ಬೇಕು ತಾನೆ ಯಾವಾಗ್ಲೂ ಹುಡುಗರು ಫಸ್ಟ್ ಮೊದ್ಲು ನಾನ್ ಬರೀತೀನಿ ಯಾವ್ದ್ರಲ್ಲಿ ಫಸ್ಟ್ ಅಂತ ನಾನು ನೋಡ್ತೀನಿ ನಾನು ಬರ್ತೀನಿ ಯಾರೋ ಒಬ್ರು ಬರ್ಕೊಂಡು ಸಾಯಿರೋ ನನ್ ಟೆನ್ಷನ್ ನನಗೆ ಹೆಸರು ಬರೆಯಕ್ಕೆ ಹಿಂಗ್ ಸಾಯ್ತಾ ಇದ್ರಲ್ಲ ಮಗ ಈಗೊಂದು ಕೆಲಸ ಮಾಡ ಗಿರೀಶ ರೇಖಾ ನಂದೊಂದು ಅಕ್ಷರ ಬರಿತೀನಿ ನಿಂದೊಂದು ಅಕ್ಷರ ಬರಿತೀನಿ ಗಿ ರೇ ಗಿ ರೇ ಬರಿಲ್ಲ ಚೆನ್ನಾಗಿದೆ ಬರಿ ಸುರೇಶ ಸುರೇಶ ಪೂರ್ವಿ ಸಿಕ್ತು ಸುರ್ವಿ ರೇ ಶ ಪೂ ಸು ವಿ ರೇ ಶ ನೀನು ಅಂದ್ರೆ ನನಗೆ ಇಷ್ಟ ಪೂರ್ವಿ ಶಶಿ ಏನಪ್ಪ ಜಿ ಅದು ಯಾರು ಬರ್ತಿದ್ದು ಗೊತ್ತಿಲ್ಲ ಅಪ್ಪಾಜಿ ಮೋಸ್ಟ್ಲಿ ಯಾರೋ ಹುಚ್ಚನೆ ಬರ್ದಿರ್ಬೇಕು ಹುಚ್ಚಂಗೆ ನಮ್ಮನೆ ಗೋಡೆನ ಆಗ್ಬೇಕಾಗಿತ್ತ ಬರೆಯೋಕೆ ನನ್ನ ಸರ್ವಿಸ್ನಲ್ಲಿ ಇಂಥ ಭಾಷೆ ನೋಡಿಲ್ವಲ್ಲ ಏನಿದು ಪೂರ್ವಿ ನಾನು ಯಾಕೆ ಇಷ್ಟ ಆದೆ ನಿಂಗೆ ನಾನಿನ್ನ ಮೊದಲು ನೋಡಿದ್ದು ನೀನೊಂದು ಮರದಲ್ಲಿ ಗಾಳಿಪಟ ದಾರಕ್ಕೆ ಸಿಕ್ಕಾಕೊಂಡಿದ್ದ ಪಾರಿವಾಳನ ಸೇವ್ ಮಾಡಬೇಕಾದ್ರೆ ನೀನಾವತ್ತು ಆ ಪಾರಿವಾಳ ತೋರಿಸಿದ ಪ್ರೀತಿ ಅದರ ಕಾಲ್ ಕಾಯಾಗಿದೆ ಅಂತ ಅದಕ್ಕೆ ಹಾಕಿದ ಬ್ಯಾಂಡೇಜು ಕೊನೆಗದು ಹಾರದೇ ಇದ್ದಾಗ ಅದನ್ನು ಹಾರಿಸೋದಕ್ಕೆ ಮಾಡಿದ ಪ್ರಯತ್ನ ನನ್ನ ತುಂಬ ಇಂಪ್ರೆಸ್ ಮಾಡ್ತು ಒಂದು ಪಕ್ಷಿನೇ ಅಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡೆ ಅಂದರೆ ಏನು ನಾನಿನ ಲೈಫ್ ಪಾರ್ಟ್ನರ್ ಆಗಿ ಬಂದರೆ ನನ್ನ ಎಷ್ಟು ಪ್ರೀತಿಸ್ಬೋದು ಅನಿಸ್ತು ಅದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ ನಾನು ಲವ್ ಮಾಡೋದಾದರೆ ಅದು ನಿನ್ನನ್ನೇ ಅಂತ ಹಾಗಿದ್ರೆ ಮತ್ತೆ ಅವತ್ತು ಆ ದೇವಸ್ಥಾನದಲ್ಲಿ ಚೀಟಿ ಆ ಗ್ರೀಟಿಂಗ್ ಕಾರ್ಡು ಲಿಪಿ ಇದೆಲ್ಲ ಯಾಕೆ ಕೊಡಬೇಕಿತ್ತು ಡೈರೆಕ್ಟಾಗಿ ಬಂದು ಹೇಳ್ಬೋದಾಗಿತ್ತಲ್ವಾ ಇಲ್ಲ ಯಾವ ಹುಡುಗಿನೂ ತನ್ನ ಲವ್ನ ಡೈರೆಕ್ಟಾಗಿ ಹೇಳಲ್ಲ ತನ್ನ ಸ್ಮೈಲಲ್ಲೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಹುಡುಗರು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ ಈ ಡುಬಾಗ್ದಿಲ್ಲಿ ಯಾಮಾರಿದ್ದು ಆ ನಿನ್ನ ಸ್ಮೈಲ್ಗೆ ಸುರೇಶ ನಾನೊಂದು ಆಸೆ ಕಣು ಈಡೇರಿಸ್ತೀಯಾ ಏನು ಇನ್ನೊಂದು ಲಿಪಿ ಕಂಡಿಡಿಬೇಕಾ ಇಲ್ಲ ನನ್ನ ಹೆಸರನ್ನ ಒಂದ್ಸಲ ಜೋರಾಗಿ ಕೂಗ್ತೀಯಾ
ಈ ಹುಡುಗಿರ ಹಾಟಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ಹುಡುಗರಿಗೆ ಒಂದು ದೊಡ್ಡ ಸರ್ಪ್ರೈಸ್. ಪೂರ್ವಿ ಪೂರ್ವಿ ನಾನು ನಿನಗೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ. ಏನು ಓಲೆ ಹಾಕೊಂತ್ಯಾ? ನೀನೆ ನನ್ನ ಕಿವಿಗೆ ಹಾಕ್ತೀಯಾ? ಹ್ಞೂ ಪೂರ್ವಿ. ನಮ್ಮನೆ ಹೆಣ್ಮಕ್ಳಿಗೆ ಓಲೆ ತೋರಿಸೋಷ್ಟು ಚರ್ಬಿ ಬಂತೆ ನಾನು ನಿನಗೆ. ಏನೇ ಬೇವರ್ಸಿ, ಗೋಡೆ ಮೇಲೆ ಬರ್ದಿರೋ ನಿಮ್ ಲವ್ ಸಿಗ್ನಲ್ ನನಗೇನು ಅರ್ಥ ಆಗಲ್ಲ ಅನ್ಕೊಂಡ್ಯಾ? ಎಷ್ಟು ಧೈರ್ಯ ನಿನಗೆ? ಪೂರ್ವಿನ ಪ್ರಾಣಕ್ಕೆ ನೆಚ್ಚಾಗಿ ಬೀದಿಸ್ತೀನಿ ಸರ್. ಪ್ರಾಣ ತೆಗೆದು ಬಿಡ್ತೀನಿ. ಯಾವ ಸಿಮೆಲ್ಲ ಒಲೆ? ರೋಡ್ ಸೈಡ್ ಅಲ್ಲಿ ತರಕಾರಿ ಮಾರ್ಕೊಂಡು ಬದುಕೋ ನಿನಗೆ ನಮ್ಮನೆ ಹುಡುಗಿ ಬೇಕೇನೋ? ಲವ್ ಗಿವ್ ಅಂತ ಇವಳು ತಲೆ ಕೆಡಿಸ್ತೀಯ ನೀನು? ಕೇಸ್ ಬಿಟ್ಟು ಮಾಡಿ ಒದ್ದು ಒಳಗೆ ಹಾಕಿದ್ರೆ ಸಾಯೋ ತನಕ ಗೀಜೆ ಕುಟ್ಕೊಂಡಿರ್ಬೇಕಾಗ್ತದೆ. ಯೋಚನೆ ಮಾಡು, ಇವತ್ತಿಂದ ನನ್ನ ಮಗಳನ್ನ ಮರೆತು ಮನೇಲಿದ್ರೆ ತಾಯಿ ಮಗ ಇಬ್ರು ಬದುಕೋತೀರಾ? ಇಲ್ಲ ಅಂದ್ರೆ ನಿಮ್ಮಿಬ್ರನ್ನು ಏನ್ ಮಾಡ್ಬೇಕು ಅನ್ಸ್ತದೆ? ನಿಮ್ಮಿಬ್ರು ತಾಜ್ ಮಹಲ್ ಇದು. ಲೈಲಾ ಮಜ್ನುಗಳೇ ಗೋರಿ ಕಟ್ಸ್ಕೊಂಡ್ಬಿಟ್ರು. ನಿಮ್ದು ಯಾವ ತುಕ್ಕ ಇಲ್ಲ. ಏಯ್ ಬಡದಾಕ್ರೋದಿಲ್ಲ, ಹತ್ತು ಮೇಲೆ ಹತ್ತು ಬಿಡಿಸಿ. ಇದೆಯೋ ಇಲ್ವೋ ನಿನ್ಗೆ? ಇಲ್ಲೆಲ್ಲ ಬಿಲ್ಡಿಂಗ್ ಕೆಲ್ಸಗಳು ನಡೀತಾ ಇದೆ, ಕುತ್ಕೊಂಡು ಕನಸು ಕಾಣ್ತಿದ್ಯಲ್ಲೋ. ಸ್ವಲ್ಪ ಯಾಮಾರಿದ್ರು ಸಮಾಧಿ ಆಗ್ತಾ ಇದೆ, ಹೋಗು. ಆಲ್ರೆಡಿ ಸಮಾಧಿ ಆಗ್ಬಿಟ್ಟಿದ್ದೀನಿ ಸರ್. ಹಾ, ಏನಾ? ಏನಿಲ್ಲ, ಥ್ಯಾಂಕ್ ಯು. ಮೌನ ಮೌನ, ಅದೇನಾಯ್ತು ಅಂದ್ರೆ ಹಾಗೆಲ್ಲ ಲೈಟ್ ಬಿಡಬಾರ್ದು, ಅದು ಬೇರೆಯವ್ರ ಮನೆ ಅಲ್ವಾ? ಅವ್ರು ಅಂತಾರೆ ತಗೋ. ಒಂದೇ ಒಂದು ತುಟ ಮಾಡ್ತೀಯ? ನನ್ ಚಿನ್ನ ಅಲ್ವಾ ನೀನು, ನನ್ ಬಂಗಾರ ಅಲ್ವಾ? ನಕ್ಷತ್ರ ನೋಡಲ್ಲಿ ಚೆನ್ನಾಗಿದ್ಯಾ? ಹಾ, ಒಂದೇ ಒಂದೊತ್ತು ಜಾಳು ಮರಿ. ಅಲ್ಲಿ ನೋಡು ಚಂದಮಾಮ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನೋಡು. ಇನ್ನೊಂದೊತ್ತು ಆಗಸದ ಅಂಗಳದಿ ಚಂದಿರ ಮಗುವಂತೆ ಅಮ್ಮನ ಈಯುಡಲಿರಲು ಈಕೆ ನಿನಗೆ ಚಿಂತೆ. ಎಲ್ಲಿ ಹೋಗ್ಬಿಟ್ಟ? ಈ ಪಾಟಿ ಒತ್ತಾಗೈತೆ, ಇನ್ನೂ ಬಂದಿಲ್ವಲ್ಲ ಮಗ. ಮಗ ಈಟ ತೆಲ್ಲೋಗಿದ್ದೆ ಮಗ ನೀನು. ಅಯ್ಯೋ, ಕೇಳ್ತಾನೆ ಇವನಿ ಹಂಗೆ ಹೋಯ್ತಾ ಇದೆಯಲ್ಲ, ಏನಾಯ್ತಲ್ಲ ನಿಂಗೆ? ಸುರೇಶ ಮಗನೇ. ಅಯ್ಯೋ ಸೇನೆ, ಯಾಕ್ಲ ಏನಾಯ್ತಲ್ಲ ನಿಂಗೆ? ಯಾಕ್ಲ ಅಳ್ತಿದ್ಯ ಮಗನೇ? ನಾಳೆ ಪೂರ್ವಿ ಮದ್ವೆ ಅಮ್ಮ, ಅವಳನ್ನ ಬಿಟ್ಟು ಹೊಂಟೋಯ್ತಾಳೆ. ಅವರಪ್ಪ ಅವಳಿಗೆ ಬಲವಂತವಾಗಿ ಮದ್ವೆ ಮಾಡ್ತಾನಮ್ಮ. ನಿನ್ ಪ್ರೀತಿ ವಿಷಯ ಗೊತ್ತಾದ್ಮ್ಯಾಕೆ ಅರ್ಜೆಂಟ್ ಆಗಿ ಮದ್ವೆನ ಫಿಕ್ಸ್ ಮಾಡಿರೋದು? ಆ ದುಡ್ಡಿರೋರ್ ಸಹವಾಸ ಯಾಕೆ ಬೇಕು ಮಗನೇ? ಬ್ಯಾಡಪ್ಪ, ಆ ಹುಡುಗಿನ ಮರ್ತು ಬಿಡ್ಲ. ಪೂರ್ವಿ ಮರೆಯಕ್ ಆಗದೆ ಇರುತ್ತೆ ಹುಡುಗಿ ಅಮ್ಮ, ಅವಳೆ ನಾನು ಬಿಟ್ಟಿರೋಕ್ ಆಗ್ತಾ ಇಲ್ಲ ಅಮ್ಮ. ಓ, ನಾನು ಈ ಪಾಟಿ ಹೇಳ್ತಾ ಇದ್ರು ನಿನಗೆ ನನಗಿತ್ಲು ಆ ಹುಡುಗಿ ನೆಚ್ಚ. ಸರಿ ಬಿಡು, ಇನ್ಮ್ಯಾಕೆ ನೀನು ನನ್ನನ್ನು ಮಾತಾಡಿಸ್ಬೇಡ, ನಾನು ನಿನ್ನನ್ನು ಮಾತಾಡ್ಸೋಕ್ಕಿಲ್ಲ. ಹೌದಾ? ನಿನಗೂ ನಾನು ಬೇಡ ಬಾಬಿಟ್ನ. ಸರಿ ಬಿಡು. ಯಾಕೆ
ಯಾಕ್ಲೈಗೆಲ್ಲ ಮಾಡ್ತೀಯ ಸುರೇಸ, ನನ್ ಮೊಟ್ಟ ಉರಿಸ್ತೀಯ ಕಣ್ಲ ನೀನು. ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನಾನು? ಎಂತ ಕೆಲ್ಸ ಮಾಡ್ಕೊಂಡ್ಯ? ಉರಿತದ? ಯಾಕ್ಲ ಇಂತ ಕೋಪ ನಿನ್ಗೆ? ಆಗಸದ ಅಂಗಳದಿ ಚಂದಿರ ಮಗುವಂತಿ ಅಮ್ಮನ ಈಯುಡಲಿರಲು ಈಕೆ ನಿನಗೆ ಚಿಂತಿ ಕಲಿಸಿ ಕೊಡುವೆನು ನಿನಗಾಗಿ. ಅಣ್ಣ, ಏನ್ ವಿಷಯ? ಅದು ನಿಮ್ ತಾವ್ ಒಂದು ವಿಷಯ ಮಾತಾಡ್ಬೇಕಿತ್ತಣ್ಣ. ಮಾತಾಡೋದು ಗೀತಾಡೋದು ಏನು ಇಲ್ಲ, ಕಾಣಿಸ್ತಿಲ್ವಾ? ಮದ್ವೆಗ್ ಚಪ್ರ ಹಾಕ್ಸ್ತಿರೋದು. ನೀನು ನಿನ್ನ ಮಗನು ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಹಂಗನ್ಬೇಡಿ ಕಣ್ಣ, ನನ್ನ ಮಗ ನಿಮ್ ಮಗಳನ್ನ ತುಂಬಾ ಹಚ್ಕೊಂಡ್ಬಿಟ್ಟವ್ನೆ. ನಿಮ್ ಮಗಳು ಇಲ್ಲ ಅಂದ್ರೆ ನನ್ ಮಗ ಪ್ರಾಣನೆ ಬಿಟ್ಟು ಬಿಡ್ತಾನ ಕಣ್ಣ. ಬಿಡ್ಲಿ ಬಿಡು, ದಿನಕ್ ನೂರಾರು ಜನ ಸಾಯ್ತಾರೆ, ನಿನ್ ಮಗ ಇದ್ದು ಉದ್ಧಾರ ಮಾಡೋದಷ್ಟಲ್ಲೇ ಇದೆ. ಅಯ್ಯಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಕಣ್ಣ. ನನ್ನ ಮಗ ತುಂಬಾ ಒಳ್ಳೆಯವನು. ಓದ್ ಮುಗಿದ್ಮೇಲೆ ಬೆಂಗಳೂರಿಗೆ ಹೋಗಿ ದೊಡ್ಡ ಕೆಲಸ ಹಿಡಿತಾನೆ, ಕೈ ತುಂಬಾ ಸಂಬಳ ತರ್ತಾನೆ. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಕಣ್ಣ. ನಿಮ್ ಮಗಳು ನನ್ನ ಮಗನ್ ಕಂಡ್ರೆ ಪೋ ಇಷ್ಟ ಪಡ್ತಾಳೆ, ಪ್ರಾಣನೇ ಬಿಡ್ತಾಳೆ ಕಣ್ಣ. ಹೌದಾ? ಹೌದಣ್ಣ, ನನ್ ಮಗಳು ಇಷ್ಟ ಪಡ್ತಾಳ. ಪೂರ್ವಿ, ಪೂರ್ವಿ, ಅಪ್ಪಾಜಿ. ಪೂರ್ವಿ, ಇವಳು ಮಗ ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದಾನಂತೆ, ನಿನ್ ಬಿಟ್ಟು ಬದುಕೋದೇ ಕಷ್ಟ ಅಂತೆ. ನೀನ್ ಬೇರೆ ಇವಳು ಮಗನ್ನ ತುಂಬಾ ಲವ್ ಮಾಡ್ತಿದ್ದೀಯಂತಲ್ಲ, ಅದಕ್ಕೆ ಪ್ರೇಮಿಗಳನ್ನ ದೂರ ಮಾಡಿ ಯಾವ ಪಾಪ ಕಟ್ಕೊಳ್ಳಿ, ನಾನು ನಿನಗೆ ಅವನ ಜೊತೆನೆ ಕೊಟ್ಟು ಮದುವೆ ಮಾಡ್ತೀನಿ. ಆಯ್ತಾ? ಆಯ್ತಾ ಪೂರ್ವಿ, ಆಯ್ತಾ? ನೋಡ್ದೇನಮ್ಮ, ನನ್ ಮಗಳಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನ್ ಹೆಂಗ್ ಮದುವೆ ಮಾಡ್ಕೊಡ್ಲಿ ಹೇಳಿ? ನಿನಗೆ ಹೇಗೆ ನಿನ್ ಮಗ ಮುಖ್ಯನೋ ಹಾಗೆ ನನಗೂ ನನ್ನ ಮಗಳು ಬಹಳ ಮುಖ್ಯ ಅಲ್ವಾ? ಮನಸ್ಸಿನಾಗೆ ಆಸೆ ಇಟ್ಕೊಂಡು ಹೇಳಕ್ಕೆ ಭಯ ಪಡ್ತಾವಳಿ ಕಣ್ಣ. ನನ್ ಮಗಳು ಮನಸ್ಸೊಳಗೆ ಏನೈತೆ ಅಂತ ನನಗಿಂತ ನಿನಗ್ ಚೆನ್ನಾಗಿ ಗೊತ್ತೇನೆ. ನಡಿಯಾಚೆ, ಸತ್ರೆ ಹೋಳೋಕೆ ಆರಡಿ ಮೂರಡಿ ಜಾಗ ಇಲ್ಲ, ಬಂದ್ಬಿಟ್ಲು ಬೀಗ್ತನ ಮಾಡೋದಕ್ಕೆ. ನಿನ್ ಮಗನಿಗೆ ಹೋಗಿ ಹೇಳು ಈ ಕಡೆ ತಲೆ ಹಾಕ್ ಮಲಗಬೇಡ ಅಂತ, ಕತ್ತರಿಸ್ಬಿಡ್ತೀನಿ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಕೆ ಒಡೆಯಲ್ಲ. ನನ್ನ ಪೂರ್ವಿ ನನಗೆ ಸಿಗ್ತಾಳೆ ಅಂದ್ರೆ ಈ ಮಡಿಕೆ ಒಡೆಯಲ್ಲ. ಲವರ್ಸ್ನ ಹುಚ್ಚರು ಅಂತ ಕೇಳಿದ್ದೆ, ಆದ್ರೆ ಈ ಕಣ್ಣಾರೆ ನೋಡ್ತಾ ಇದ್ದೀನಿ ಲವ್ನ ಹಿಂಗೂ ಟೆಸ್ಟ್ ಮಾಡ್ತಾರ. ಸುರೇಶ, ಸುರೇಶ, ನಿನ್ನ ಎಲ್ಲೆಲ್ಲಿ ಹುಡುಕ್ತೆ ಗೊತ್ತೇನೋ? ಇಲ್ಲಿ ಕುತ್ಕೊಂಡು ಏನೋ ಮಾಡ್ತಿದ್ಯಾ, ಮಾತಾಡೋ ಲೇ ಮಗ. ಇದೇನೋ ಲವ್ನ ಮೂಡ್ ನಂಬಿಕೆ ಅಂತ ಹೇಳಿ ಈಗ ನೀನೇ ಲವ್ ಟೆಸ್ಟ್ ಮಾಡ್ತಾ ಕೂತಿದ್ಯಲ್ಲ. ಇದೆಲ್ಲ ಸುಳ್ಳು ಕಾಡೋ, ಲವ್ ಮಡ್ಕೆಲಿರಲ್ಲ. ನಾವ್ ಮಾಡ್ತಾ ಇದ್ದಿದ್ದು ತಮಾಷೆ ಕಾಡೋ, ಅದನ್ನೇನು ಸೀರಿಯಸ್ ಆಗಿ ತಗೊಂಡಿದ್ಯಾ? ಲೇ ಮಗ, ನಡೆಯ ಮನೆಗೆ ಹೋಗೋಣ. ಬಿಟ್ಟಿರಕ್ಕಾಗಲ್ಲ. ಅವ್ರ ಅಪ್ಪ ಎಂತವ್ರು ಅಂತ ಗೊತ್ತಿಲ್ವೇನೋ? ಅವರಪ್ಪ ಮೃಗ ಕಣೋ, ಅವ್ರ ಸಮಸ ಬೇಡ ಕಣೋ. ಪೂರ್ವಿ ಬರ್ತ ಬಿಡೋ. ಇಲ್ಲ, ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ. ನನ್ನ ಪೂರ್ವಿ ಬಂದೇ ಬರ್ತಾಳೆ, ನನಗೆ ಸಿಕ್ಕೇ ಸಿಗ್ತಾಳೆ. ಹೋಗ್ತಿದ್ದಾಳೆ. ನಿಮ್ ಮಗ ಯಾವತ್ತು ಏನನ್ನು ಕೇಳಿದವನಲ್ಲ. ಅವನಿಷ್ಟಪಟ್ಟಿದ್ದು ಒಂದೇ ಒಂದು ಆಸೆನು,
ನನ್ನ ಕೈಯಲ್ಲಿ ನೆರವೇರ್ಸಕ್ಕಾಗ್ಲಿಲ್ಲ ರೇ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಅವನನ್ನ ನಾನು ಹೆಂಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಕಣ್ರಿ, ಗೊತ್ತಾಯ್ತಾ ಇಲ್ಲ. ಬಾಚ್ಕೊಳ್ಳಿ ಬಾಚ್ಕೊಳ್ಳಿ, ನಮ್ಮ ಹುಡುಗನ ತಲೆ ಕೆಡಿಸ್ಬಿಟ್ಟು ನೀವು ಚೆನ್ನಾಗಿ ತಲೆ ಬಾಚ್ಕೊಳ್ಳಿ. ನಾನೇನ್ ಮಾಡ್ಲಿಗಿರಿ, ನಿಮಗೆ ಗೊತ್ತಲ್ವಾ ನಮ್ಮಪ್ಪ ಹೇಗೆ ಅಂತ. ಅವರದ್ರಿಗೆ ನಿಂತು ಮಾತಾಡೋ ಧೈರ್ಯ ನನಗಿಲ್ಲ ಗಿರಿ. ಇದನ್ನ ಗ್ರೀಟಿಂಗ್ ಕಾರ್ಡ್ ಬರೆಯೋದಕ್ಕೂ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು. ನೀವೇನು ಹುಡುಗಿರು, ಹುಡುಗರ ಎದೆ ಒಳಗಡೆ ಬರೆದು ಹೋಗ್ಬಿಡ್ತೀರಾ? ಅದನ್ನ ಅಳಿಸ್ಕೊಳಕ್ ನಾವು ಕ್ವಾರ್ಟರ್ ಗಟ್ಟಲೆ ಹಾಲು ಕೋಲ ಹಾಕಿದ್ರು ಹೋಗಲ್ಲ. ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಹೇಳಿ? ಓಡೋಗ್ತಿದ್ದೆ. ನೀವು ಬಂದೇ ಬರ್ತೀರಂತ ಸುರೇಶ ಬೆಟ್ಟ ತುದಿಲಿ ಕಾಯ್ಕೊಂಡು ಕುಂತವನೆ. ಪೂರ್ವಿ ಬೇಗ ರೆಡಿ ಆಗ್ಬೇಕಂತೆ ಅಮ್ಮ ಹೇಳಿದ್ರು. ನಿಂಗೆ ಈ ಚಾನ್ಸ್ ಸಿಗಲ್ಲ ಕಣೆ, ಓಡ್ ಹೋಗ್ಬಿಡು. ಏನು ಹೇಳ್ತಿದ್ದೆ ಶಶಿ? ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ಹುಡುಗನ ಹಿಂದೆ ಬಿದ್ದು ಲವ್ ಪ್ರಪೋಸ್ ಮಾಡಿದ್ ನೀನೆ ತಾನೆ. ಈಗ ಅಪ್ಪಾಜಿ ಒಪ್ಲಿಲ್ಲ ಅಂತ ಅವನ್ ಲೈಫ್ ಹಾಳು ಮಾಡೋದು ಸರಿನಾ? ಇಷ್ಟ ಇಲ್ದಿರೋನ್ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋ ಬದಲು ಇಷ್ಟ ಪಟ್ಟೋನ್ ಜೊತೆ ಓಡ್ ಹೋಗಿ ತರಕಾರಿ ಮಾರ್ಕೊಂಡಾದ್ರೂ ಜೀವನ ಮಾಡ್ಬೋದು. ನಾನೇನಾದ್ರೂ ತಪ್ಪು ಮಾಡ್ದಂಗ ಆಗತ್ತಾ? ತಪ್ಪೋ ಸರಿನೋ ಅಂತ ಈಗ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಿದ್ರೆ ನಾಳೆ ಬೆಳಿಗ್ಗೆ ನಿನ್ ಮದ್ವೆ ಆಗೋಗುತ್ತೆ ಪೂರ್ವಿ. ಯಾರು ಮಾಡ್ತಿರೋ ತಪ್ಪು ನೀವೇನ್ ಮಾಡ್ತಿಲ್ಲ, ಲವ್ ಮಾಡ್ದನ್ ಜೊತೆ ಬದುಕಕ್ ಹೋಗ್ತಿದ್ರ ಅಷ್ಟೇ. ಧೈರ್ಯ ಮಾಡಿ ಹೊರಡಿ. ಏನೂ ಆಗಲ್ಲ, ಅಪ್ಪಾಜಿ ಸ್ವಲ್ಪ ದಿನ ಎಗರಾಡ್ತಾರೆ ಆಮೇಲೆ ಸೈಲೆಂಟ್ ಆಗ್ತಾರೆ ಬಿಡು. ಎದ್ದೇಳೆ ಪೂರ್ವಿ. ಪ್ರೀತಿಯ
ಶಶಿ ಬಾಗಿಲ್ ತೆಗಿ. ಅಕ್ಕ ಡ್ರೆಸ್ ಚೇಂಜ್ ಮಾಡ್ತೀಯಾಳೆ, ಒಳಗೆ ಇದ್ದಾಳ? ಹ್ಞೂ ಅಪ್ಪಾಜಿ. ಅಮ್ಮ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನನಗೆ ಗೊತ್ತಮ್ಮ. ನನ್ಗೆ ಯಾಕೋ ಇವಳನ್ನ ಬಿಟ್ಟಿರಕ್ಕೆ ಆಗ್ತಾಯಿಲ್ಲಮ್ಮ, ಇವಳನ್ನ ಅಷ್ಟೊಂದು ಹಚ್ಕೊಂಬಿಟ್ಟಿದ್ದೀನಮ್ಮ. ಪೂರ್ವಿ ಮನೆಯಿಂದ ಕದ್ದು ಬಂದ್ಬಿಟ್ಟವಳಮ್ಮ. ಇವತ್ತೊಂದಿನ ಕಳೆದೋದ್ರೆ ಇವರಪ್ಪ ಇವಳನ್ನ ಬೇರೆ ಹುಡುಗನ ಕೊಟ್ಟು ಮದುವೆ ಮಾಡ್ಬಿಡ್ತಾನಮ್ಮ. ಅಮ್ಮ, ಅವರಪ್ಪ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಈ ಊರೇ ಬಿಟ್ಟು ಹೋಗ್ಬಿಡಣಮ್ಮ. ಪೂರ್ವಿ ಹೋಗು, ಅಮ್ಮನ ಬಟ್ಟೆ ಪ್ಯಾಕ್ ಮಾಡು. ಹಾಂ ಸರಿ ಅಮ್ಮ. ನಾವು ಬೆಂಗಳೂರಿಗೆ ಹೋದ ತಕ್ಷಣ ನಾನೊಂದು ಒಳ್ಳೆ ಕೆಲಸ ಹುಡುಕ್ತೀನಿ. ಅಲ್ಲಿ ನಾನು, ನೀನು, ಪೂರ್ವಿ, ನಮ್ಗೊಂದು ಪುಟ್ಟದಾದ ಮಗು, ತುಂಬಾ ಖುಷಿಯಾಗಿ ನೋಡ್ಕೊಂತೀನಮ್ಮ. ಪೂರ್ವಿ, ಬಟ್ಟೆ ಪ್ಯಾಕ್ ಮಾಡಿದಾಯ್ತಾ? ಹಾ ಮಾಡ್ತಿದ್ದೀನಿ. ಸರಿ ಬೇಗ. ಅಮ್ಮ ಅಮ್ಮ ಇದ್ದಾಳೆ, ಹೋಗೋಣ. ಅವರಪ್ಪ ಬಂದ್ಬಿಡ್ತಾನಮ್ಮ. ಅಮ್ಮ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾನೆ ಇಲ್ವಲ್ಲಮ್ಮ. ಅಮ್ಮ ಅಮ್ಮ ಮಾತಾಡಮ್ಮ, ಮಾತಾಡಮ್ಮ. ದೂರದೊಂದು ಊರಿನಲ್ಲಿ ಪುಟ್ಟದೊಂದು ಗೂಡು, ಅಮ್ಮನನ್ನು ಕಳೆದುಕೊಂಡು ಆಗಿದೆ ಸುಡುಗಾಡು. ಕಳೆದುಕೊಂಡು ಹಾ
ಆಗಿದೆ ಸುಡುಗಾಡು ಗೋಡೆಗಳು ಅಳುತ್ತಲಿವೆ ಅವಳಿರದೆ ಕೂಸುತ್ತಾನೆ ಸೊರಗುತ್ತಿದೆ ಅರಿವಿರದೆ ಕಂದನಿಗೆ ಅವಳೇ ಎಲ್ಲ ದೇವರಿಗೂ ಕರುಣೆ ಇಲ್ಲ ಹಣೆ ಬರಹಕ್ಕೆ ಒಣೆಯಾರೋ ಕೊಂಡ ಅಮ್ಮನ ಮಗವಿದೆ ಪಾಠ ಹೇಳಿಕೊಟ್ಟೆ ನೀ ಬಾಳ್ವೆ ಮಾಡಲೆಂದು ಇದನ್ಯಾಕೆ ಕಲಿಸಲಿಲ್ಲ ನಿನ್ನ ವಿನ ಬದುಕುವುದ ಇಲ್ಲೇ ಎಲ್ಲ ಇದ್ದು ನನ್ನ ನೋಡುತ್ತಿಲ್ಲವೇ ನೀನಿಲ್ಲ ಎಂಬ ಪದವು ಮರ್ತ್ಬಿಟ್ಟೇನೆ ನನ್ನ ದಾರಿಯದು ಎಲ್ಲಿಹುದೋ ದೇವರ ಊರಿಗೆ ನೊಂದ ಮನ ಹುಡುಕುತ್ತಿದೆ ದುಃಖವ ತಾಳದೆ ಜೀವ ಹೋದ ಮೇಲೆ ಪರಿದೇಹ ಸುಡುವರಿಲ್ಲಿ ಬದುಕಿದ್ದು ಸುಡುತ್ತಲಿದೆ ತನು ಮನ ಕ್ಷಣ ಕ್ಷಣ ಸುರೇಶ ಆ ದೇವರಿಲ್ಲಿ ಬಂದು ಬಾಳ್ವೆ ಮಾಡಲಿ ಈ ತಪ್ಪಲಿಯ ನೋವು ಅವನಿಗಾಗಲಿ ದೂರದೊಂದು ಊರಿನಲ್ಲಿ ಸುರೇಶದೊಂದು ಗೂಡು ಸುರೇಶ ಏ ಸೂರಿ ಸುರೇಶ ಸೂರಿ ಎದ್ದೇಳೋ ಸೂರಿ ಎದ್ದೇಳೋ ಏ ಸೂರಿ ಸೂರಿ ಎದ್ದೇಳೋ ಮಗ ಸುರೇಶ ಬೇಗ ರೆಡಿ ಆಗ ಬಾ ಎಲ್ಲಿಗೆ ಬೇಗ ರೆಡಿ ಆಗಿ ಬಾ ನನ್ನ ಜೊತೆ ಹೇಳ್ತೀನಿ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೀಯಾ ಎಲ್ಲಿಗೆ ಅಂತ ಹೇಳು ನೀನ್ ಬರ್ತೀಯೋ ಬರಲ್ವೋ ಸರಿ ಬರ್ತೀನಿ ಹೋಗು ಹ್ಮ್ ಬಾ ಬೇಗ ಬಾ ಅಮ್ಮ ಯಾಕೆ ಮನ ಏನಾಯ್ತು ಮಚ್ಚ ನೀವು ಬೈಕ್ ತಾಂಡ್ ನಡೀರಿ ಇವರಿಬ್ಬರನ್ನ ನಾನು ಎತ್ತಾಕೊಂಬರ್ತೀನಿ ಏಯ್ ಸರಿಯಾಗಿ ಮಾತಾಡಿದ್ರೆ ಸರಿ ಇಲ್ಲಾಂದ್ರೆ ಕಪಾಳ ಕೊಡಿಸ್ಕೋತಿ ಅಷ್ಟೇ ಕಪಾಳ ಕೊಡಿಕ್ಯಾ ಬಡಿ ಆರು ಬಾರ ಯಾರ ಕರ್ಕೊಂಡು ಶ್ವೇತ ಏಯ್ ಕಳ್ಳನ್ ಮಕ್ಕಳ ನನ್ ಗಾಡಿ ತಗೊಂಡ್ ಬಂದು ಕವರ್ ಮಾಡಿಟ್ಟಿದ್ದೀರಾ ನಮ್ ಹುಡುಗನ್ ಕರ್ಕೊಂಡ್ ಬಂದಿದ್ದೀನಿ ಹಾಕೊಂಡ್ ಕೊಡ್ತಾನಿವಾಗ
ಬೈಕ್ ಕೀ ಕೊಡಿ. ಮಚ್ಚ, ಯಾವನ್ನ ಮಿನಿ ಪಂಟನ್ ಕರ್ಕೊಂಬಂದ್ಬಿಟ್ಟವಳಲ್ಲೋ, ಕೀ ಕೊಡಲ್ಲ ಅಂದ್ರೆ ಕಿತ್ಕತಿಯೇನಾ? ಕಿತ್ಕ ಬರಲೆ. ಆ ಬೈಕ್ ನಮ್ದು, ಕೀ ಕೊಡಿ. ಮಚ್ಚ, ಹುಡುಗ ಬೇಜಾನ್ ಹೀಟಲ್ಲ ಅವನೇ. ಮಚ್ಚ ಕೊಟ್ಬಿಡ್ಲ. ಏಯ್ ಕೊಟ್ಬಿಡ. ಏ ತಗ ಮಚ್ಚ, ಬಾರಿ ಗುರಾಯಿಸ್ತಾವನೆ, ಕೊಟ್ಬಿಡ್ಲ. ಬ್ರದರ್, ನಾನು ನಿಮ್ ಜೊತೆ ಜಗಳಾಡಕ್ ಬಂದಿಲ್ಲ, ಕೀ ತಗೊಂಡೋಗಿ ಬಂದಿದ್ದೀನಿ. ಓಕೆ. ನೋಡ್ಬೇಕು ಅನಿಸ್ತು. ಫ್ಯಾಕ್ಟರಿ ಹತ್ರ ಹೋಗಿದ್ದೆ, ಅವ್ರು ಇಲ್ಲಿ ಕಳಿಸಿದ್ರು. ಬಂದೆ ಮಗ. ಏನು ಸೂರಿ, ಮೌನ ಇಷ್ಟು ಖುಷಿಯಾಗಿದ್ದಾಳಲ್ಲ? ಏನಿಲ್ಲ ಅಕ್ಕ, ಯಾರೋ ಪೋಲಿಯೋ ಹುಡುಗರು ಇವಳನ್ನ ರೇಕ್ಸಿ ಬೈಕ್ ಕಿತ್ಕೊಂಡು ಹೋಗಿದ್ರು. ಅವ್ರಿಗೊಂದು ನಾಲ್ಕು ಬಿಟ್ಟಿದ್ದೀನಿ, ಅವ್ರು ಇನ್ಯಾರು ಇವಳು ಸವಾಸಕ್ಕೆ ಬರಲ್ಲ. ಯಾರು ಯಾಕೋ ಇವಳು ಸವಾಸಕ್ಕೆ ಬರ್ತಾರೆ? ನಮ್ಮೂರ ದೇವ್ರ ಸತ್ಯ ನನಗೆ ಗೊತ್ತಿಲ್ವಾ, ಇವಳೇ ಏನೋ ತರಲೆ ಮಾಡಿರ್ತಾಳೆ. ನಾಳೆ ಅವ್ರ ಅಪ್ಪ ವಾಪಸ್ ಬರ್ತಿದ್ದಾರೆ, ಮೊದಲು ಬೈಕ್ನ ಮಾರಿಸ್ತೀನಿ. ಬಾ ಮಗ, ಮೇಲೋಗೋಣ. ಪೂರ್ವಿ ನೋಡ್ದೆ ಮಗ. ಸಿಕ್ಕಿದ್ಲ? ಮಾತಾಡಿಸ್ದ? ಮಾತಾಡ್ಸೋಣ ಅಂತ ಹೋದೆ, ಆಗಲಿಲ್ಲ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾವಳೆ, ಹೋಗಿ ಮಾತಾಡ್ಸ್ಕೊಂಬರ್ಬೇಕು. ಪಾಪ ಕಣ, ನಿನ್ನನ್ನು ಮದುವೆ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿದ್ಲು. ಆದರೆ ಅವರಪ್ಪ ನಿಮ್ಮ ಪ್ರೀತಿನ ಹಾಳು ಮಾಡೋ ಅರ್ಜೆಂಟ್ನಲ್ಲಿ ಅದ್ಯಾವನ ಡುಬಾಕ್ ನನ್ನ ಮಗನ ಕೊಟ್ಟು ಮದುವೆ ಮಾಡಿಬಿಟ್ಟ. ಅವನನ್ನು ಮದುವೆ ಆದಾಗ್ಲಿಂದ ಅವಳು ಕಣ್ಣೀರು ಹಾಕದೇ ಇರೋ ದಿನಾನೇ ಇಲ್ವಂತೆ. ದಿನ ಕುಡ್ಕೊ ಬಂದು ನಾಯಿ ಹೊಡೆದಂಗೆ ಹೊಡಿತಾನಂತೆ. ಪೂರ್ವಿ ತನ್ನ ನೋವನ್ನು ಯಾರ ಹತ್ರನೂ ಹೇಳ್ಕೊಳಕಾಗದೆ ಒಬ್ಬಳೇ ಅನುಭವಿಸ್ತಾವಳೆ. ಆ ಹುಡುಗಿ ಹಣೆ ಬರೋನೇ ಸರಿಯಿಲ್ಲ ಕಣೋ. ಸಂಜೆ ಅವಳು ಗಾರ್ಮೆಂಟ್ಸ್ ಹತ್ರ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಮಗ. ಮಾತಾಡ್ಸ್ಕೊಂಬ, ನಿನ್ನ ನೋಡಿದ್ರೆ ಅವಳಗೆ ಸಮಾಧಾನ ಆಗ್ಬೋದು. ನೀನು ಮಾತ್ರ ನಂತರ ಆಗೋಕೆ ಹೋಗಬೇಡ. ನೀನು ಲವ್ ಮಾಡಿದ ಹುಡುಗಿನ ಬೇಗ ಮದುವೆ ಆಗು. ಯಾಕೋ ನನ್ನ ಲವ್ ಸ್ಟೋರಿ ಡ್ರಾಪ್ ಆಗೋ ಥರ ಇದೆ. ನಮ್ಮ ಮನೆಯವರು ನಮ್ಮ ಪ್ರೀತಿನ ಒಪ್ತಾ ಇಲ್ಲ.
ಜಾತಿ ಹೆಸರಲ್ಲಿ ವಿರೋಧ ಮಾಡ್ತಿದ್ರು ಕಣೋ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನಮ್ಮ ಮನೆಯವ್ರನ್ನ ಎದುರಾಕೊಳ್ಳೋ ಕೆಪಾಸಿಟಿ ನನಗಿಲ್ಲ ಕಣೋ. ಅದಕ್ಕೆ ಆ ಹುಡುಗಿಗೆ ಸಾರಿ ಹೇಳ್ಬಿಟ್ಟು ಬಿಟ್ಬಿಡೋಣ ಅಂತಿದ್ದೀನಿ. ಲೈ, ಇದನ್ನ ನೀನು ಲವ್ ಮಾಡೋಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಜಾತಿ ಹೆಸರಲ್ಲಿ ಪಾಪ ಹುಡುಗಿಗೆ ಯಾಕೋ ಅನ್ಯಾಯ ಮಾಡ್ತಿದ್ಯಾ? ಮನೆಯವ್ರು ಒಪ್ಪಲಿಲ್ಲ ಅಂದ್ರೆ ಬೇಕಾದ್ರೆ ಹುಡುಗಿನ ಕರ್ಕೊಂಬಂದಾರೋ ಮದ್ವೆ ಆಗು. ನಿನ್ನ ನಂಬ್ಕೊಂಡಿರೋ ಹುಡುಗಿಗೆ ಅನ್ಯಾಯ ಮಾತ್ರ ಮಾಡ್ಬೇಡ. ಅದಂಗಲ್ಲ ಕಣೋ, ಸುಮ್ಮನೆ ಯಾಕೆ ಕಿರುಕು ಗಲಾಟೆ ಅಂತ ನಿನ್ ಜೀವನ ನೋಡೆ ಕಣೋ. ನಾನು ಪಾಠ ಕಲ್ತಿದ್ದು. ಹೇಯ್, ಏನೋ ನನ್ನ ಜೀವನ, ನಾನೇ ನಿನ್ ತರ ಜಾತಿ ಹೆಸರಿಕೊಂಡು ಅವಳನ್ನ ಬಿಟ್ಟು ಬಂದಿಲ್ಲ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದೆ. ನಾನು ಅವತ್ತು ನಮ್ಮ ತಾಯಿ ಕಳ್ಕೊಂಡಿಲ್ಲ ಅಂದಿದ್ರೆ ನಾನು ಯಾವತ್ತೂ ಅವಳು ಕೈ ಬಿಡ್ತಿರ್ಲಿಲ್ಲ. ನೀನೇನೋ ಜಾತಿ ಗೀತಿ ಅನ್ಕೊಂಡು ಈ ಜನರೇಷನ್ನಲ್ಲೂ ನಮ್ಮನೆಯವ್ರಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ ಕಣೋ ಸುರೇಶ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತಾ ಇದೆ. ನೀ ನಿಜವಾಗ್ಲೂ ನನ್ನ ಫ್ರೆಂಡ್ ಆಗಿದ್ರೆ ಆ ಹುಡುಗಿನ ಮದುವೆ ಆಗ್ಬಿಟ್ಟು ನನ್ನ ಕಣ್ಮುಂದೆ ಬಾ, ಅಲ್ಲಿವರೆಗೂ ನನ್ನ ನಿಂಗೆ ಮುಖ ತೋರಿಸ್ಬಿಡ. ಹೋಯ್ತಾ ಇರು ಸುರೇಶ. ಏಯ್ ಸುರೇಶ, ನಾಚಿಕೆ ಆಗ್ಬೇಕು. ಸಿಕ್ಕಿದ್ದ ನಿನ್ ವಿಷಯ ಎಲ್ಲ ಹೇಳ್ದ, ನನ್ನಿಂದ ನಿನ್ ಲೈಫ್ ಹಾಳಾಗೋಯ್ತು. ಇಲ್ಲ, ನನ್ನ ಲೈಫ್ ಹಾಳಾಗಿಲ್ಲ, ನಾನು ತುಂಬ ಚೆನ್ನಾಗೇ ಇದ್ದೀನಿ ಸುರೇಶ. ನನಗೆಲ್ಲ ಗೊತ್ತು ಪೂರ್ವಿ, ನೀನು ಸುಮ್ಮನೆ ನಾಟಕ ಮಾಡಬೇಡ. ನಿನ್ನ ಗಂಡ ದಿನ ಕುಡ್ಕೊಂಬಂದು ಹೊಡಿತಾನೆ ನನಗೆ ಗೊತ್ತು. ಹೇಗಿದೆಯಾ ಇದೆಲ್ಲ ಸಹಿಸ್ಕೊಂಡು ಅವನ ಜೊತೆ? ಬಿಟ್ಟು ಬಂದ್ಬಿಡು ಪೂರ್ವಿ ಅವನ್ನ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಿ. ಜನ ಏನೋ ಹೇಳ್ತಾರೆ, ನಿನ್ನ ತಲೆ ಕೆಡಿಸ್ಕೊಂಬೇಡ. ಅವ್ರಿಗೆಲ್ಲ ನಿನ್ನೋ ಅರ್ಥ ಆಗಲ್ಲ. ತಾಳಿ ಕಟ್ಟಿದ್ದಾನೆ ಅಂತ ಅವ್ನು ಕೊಡೋ ಹಿಂಸೆನೆಲ್ಲ ತಾಳ್ಕೊಂಡು ಕೂತ್ಕೊಳ್ಳೋ ಕಾಲ ಎಲ್ಲ ಹೋಯ್ತು ಪೂರ್ವಿ. ಕಿತ್ ಬಿಸಾಕ್ ಬಾ ಅವ್ನು ಕಟ್ಟಿರೋ ತಾಳಿನ. ಮದ್ವೆ ಆಗಿರೋ ಹುಡುಗಿ ಜೊತೆ ಮೊದಲು ಮರ್ಯಾದೆಯಿಂದ ಮಾತಾಡೋದನ್ನ ಕಲ್ತ್ಕೋ. ಮದ್ವೆ ಮುಂಚೆ ನಾನು ನಿನ್ನ ಲವ್ ಮಾಡಿದ್ದೆ, ಆಗ ನಿನ್ನ ಲವ್ ಮಾಡಿದೆ ಅಂತ ಅದೇ ಸಲಿಗೆ ಇಟ್ಕೊಂಡು ಏನೇನೋ ಮಾತಾಡ್ಬೇಡ. ನನ್ನ ಗಂಡ ಕುಡಿತಾನೋ ಹೊಡಿತಾನೋ ಅದೆಲ್ಲ ನಿನಗೆ ಯಾಕೀಗ? ಇದು ನನ್ನ ಪರ್ಸ್ನಲ್ ಲೈಫ್, ಅದಕ್ಕೆ ನೀನ್ ಎಂಟ್ರಿ ಆಗ್ಬೇಡ. ನನ್ನ ಗಂಡ ನನ್ನ ಚೆನ್ನಾಗೇ ನೋಡ್ಕೋತಿದ್ದಾನೆ, ನಾನು ಚೆನ್ನಾಗೇ ಇದ್ದೀನಿ. ನೋಡು, ನೀನು ಒಂದು ಮದ್ವೆ ಮಾಡಿಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೋ. ಇನ್ನೊಂದ್ಸಲ ಯಾರ್ಯಾರು ಏನೇನೋ ಹೇಳಿದ್ರು ಅಂತ ಅದನ್ನ ನೆಪ ಇಟ್ಕೊಂಡು ಮತ್ತೆ ನನ್ನ ಮಾತಾಡ್ಸಕ್ ಬರ್ಬೇಡ ಪ್ಲೀಸ್. ಅದು ನಿನ್ಗೆ ನೀರ್ ಮಿಕ್ಸ್ ಮಾಡದೆ ಹಾಗೆ ರಾಕ್ ಕುಡಿತಿದ್ಯಲ್ಲ, ಬೇಗ ಹೊಗೆ ಹಾಕಿಸ್ಕೋತಿಯ ಅಷ್ಟೇ. ಛೇ, ನಾನು ಆಲ್ರೆಡಿ ಹೊಗೆ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ ಮೌನ. ಆಕ್ಸಿಜನ್ ಮಾಸ್ಕ್ ಹಾಕೊಂಡ್ರೆ ಬಾಡಿ ತರ ಹೋಗ್ತಿದೆ ನನ್ನ ಈ ಜೀವನ. ಏನ್ ಅಳಾದ್ ಹುಡುಗಿರಪ್ಪ ನೀವು, ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಕತ್ಕೋ ಅಂತ ತಾಳಿ ಬಿದ್ದ ತಕ್ಷಣ ಹಳೆ ಲವರ್ಸ್ಗೆಲ್ಲ ಹಾಲು ತುಪ್ಪ ಒಯ್ದುಬಿಡ್ತೀರ. ಅದೇ ನಾವು ಹುಡುಗರು ತಾಳಿ ಕಟ್ಟಿದ ಮೇಲೂ ಹಳೆ ಲವರ್ಸ್ನ ಮನಸ್ಸಲ್ಲೇ ಇಟ್ಕೊಂಡು ನೆನ್ಸ್ಕೊತಾ ಇರ್ತೀವಿ. ಹುಡುಗಿರ್ ಹಂಗೆ ಮಗ, ತುಂಬಾ ಪ್ರಾಕ್ಟಿಕಲ್. ಅದಕ್ಕೆ ನನಗೆ ಹುಡುಗಿರ್ ತರ ಬದುಕಕ್ಕೆ ಇಷ್ಟ ಇಲ್ಲ. ಲವ್ ಮಾಡಿದ್ರೆ ಹುಡುಗರ ತರ ಮಾಡಬೇಕು. ಏ ಮೌನ, ನೀನು ಮಾತ್ರ ಯಾರನ್ನು ಲವ್ ಮಾಡಬೇಡ, ಹಾಳಾಗೋಯ್ತೀಯ. ನಾನು ಆಲ್ರೆಡಿ ಹಾಳಾಗಿ ಹೋಗಿದ್ದೀನಿ ಸೂರಿ, ನನಗೆ ಲವ್ ಆಗೋಗಿದೆ. ಇಷ್ಟು ದಿನ ನಾನು ಹುಡುಗರ ಜೊತೆ ತರಲೆ ಮಾಡಿಕೊಂಡು ಫ್ಲರ್ಟ್ ಮಾಡ್ಕೊಂಡಿದ್ದೆ, ಆದ್ರೆ ಫಸ್ಟ್ ಟೈಮ್ ಸೀರಿಯಸ್ ಆಗಿ ಲವ್ ಆಗೋಗಿದೆ. ಬೇಡ ಮೌನ, ನನ್ನ ಮಾತು ಕೇಳು. ಎಣ್ಣೆ ಹೊಡೆದ್ರೆ ಲಿವರ್ ಹಾಳಾಗೋಯ್ತದೆ, ಸಿಗರೆಟ್ ಸೇದಿದ್ರೆ ಲಂಗ್ಸ್ ಹಾಳಾಗೋಯ್ತದೆ, ಈ ಲವ್ ಮಾಡಿದ್ರೆ ಲೈಫೇ ಹಾಳಾಗೋಯ್ತದೆ. ಯೋಚನೆ ಮಾಡು. ಬಟ್ ಐ ಲವ್ ಯು. ಏನಂದೆ?
ಐ ಲವ್ ಯು ಸೂರಿ. ನಿನಗೆ ಫ್ಲರ್ಟ್ ಮಾಡಕ್ಕೆ ಬೇರೆ ಯಾರೂ ಸಿಗ್ಲಿಲ್ವಾ? ನಾನು ಆಲ್ರೆಡಿ ನೊಂದೋಗ್ಬಿಟ್ಟಿದ್ದೀನಿ ಕಣೆ. ನಿನಗೆ ನನ್ನ ಲವ್ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ಲವ್ ಅಂದ್ರೇನು ಅಂತ ನಾನು ನಿನಗೆ ತೋರಿಸ್ತೀನಿ. ಯಾಕೋ ಹಾಗೆ ನೋಡ್ತಿದೀಯಾ? ನಮ್ಮನೆ ಕಣ. ಏ ರಾಕಿ, ಏನು ಆಶ್ಚರ್ಯನೋ ಅಲ್ಲ ರೀ, ಒಂದು ಮಾತು. ರಾಕಿ ಏನಾಯ್ತು ರೀ ಇವನ್ಗೆ? ಅವನು ಯಾರನ್ನು ಗುರುತು ಹಿಡಿತಿಲ್ಲ ಕಮಲ, ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸ್? ಏನ್ ಮೆಮೊರಿ ಲಾಸ್ ರಾಕಿ? ಏನಾಗಿದೆ ನಿನ್ಗೆ? ನಾನು ಕಣ ನಿಮ್ಮ ಅಮ್ಮ. ರಾಕಿ ಏನಾಯ್ತು ನಿನ್ಗೆ? ಏನಾಯ್ತಮ್ಮ ರಾಕಿ? ಏನಾಯ್ತಕ್ಕ, ಯಾರಿವನು? ಇವ್ ನಮ್ಮ ಅಣ್ಣ ರಾಕಿ. ಅಣ್ಣನ? ಒಂದಿನ ನಾನು ಇವ್ ನೋಡೇ ಇಲ್ಲ. ಅಣ್ಣ ಏನಾಯ್ತಣ್ಣ ಇವನ್ಗೆ? ಏನಾಯ್ತಮ್ಮ? ತಲೆಗೆ ಪೆಟ್ಟು ಬಿದ್ದು ಟೆಂಪ್ರವರಿ ಮೆಮೊರಿ ಲಾಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನು ಇಷ್ಟು ದಿವಸ ಕೋಲಾರದಲ್ಲಿ ಇದ್ದಿದ್ದು. ರಾಕಿ ನಿಮಗೆಲ್ಲ ವಿಷಯ ಗೊತ್ತಾದ್ರೆ ಗಾಬರಿ ಆಗ್ತೀರಂತ ಏನೂ ಹೇಳಲಿಲ್ಲ. ಇವನು ಮೆಮೊರಿ ರಿಕಾಲ್ ಆಗೋ ತನಕ ಇವನನ್ನು ತುಂಬ ಹುಷಾರಾಗಿ ನೋಡ್ಕೋಬೇಕು. ಅಕ್ಕ, ಇವನು ಕೋಲಾರ್ಗೆ ಯಾಕೆ ಹೋಗಿದ್ದ? ಒಂದಿನ ಮನೆ ಕಡೆ ಬರಲೇ ಇಲ್ಲ. ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದ, ತಕ್ಷಣ ಮದುವೆ ಮಾಡಿಕೊಡಿ ಅಂತ ಹಠ ಮಾಡ್ದ. ಪಿ ಯು ಸಿಲಿ ಓದೋ ಹುಡುಗರಿಗೆ ಮದುವೆ ಮಾಡೋಕ್ಕಾಗತ್ತಾ ಹೇಳು, ಓದು ಬರ ಹಾಳಾಗಲ್ವಾ, ರಿಜೆಕ್ಟ್ ಮಾಡಿದ್ವಿ. ಆ ಹುಡುಗಿಗೆ ಬೇರೆ ಹುಡುಗನ ಜೊತೆ ಮದುವೆ ಆಗೋಯ್ತು. ಇವನಿಗೆ ನಮ್ಮ ಮೇಲೆ ಕೋಪ ಬಂದ್ಬಿಡ್ತು. ಅದಕ್ಕೆ ಅವತ್ ಕೋಪಿಸ್ಕೊಂಡು ಕೋಲಾರದಲ್ಲಿರೋ ಚಿಕ್ಕಪ್ಪನ ಮನೆಗೆ ಹೊರಟೋದ. ಎಷ್ಟು ಕರೆದ್ರು ವಾಪಸ್ ಬರಲಿಲ್ಲ. ಈಗ ನೋಡು ಎಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾನೆ. ಅಮ್ಮ ಆಯ್ಬೇಡಮ್ಮ, ಬಾ ಕೂತ್ಕೊ. ರಾಕಿ ಅಳ್ಬೇಡಮ್ಮ, ನಮ್ ರಾಕಿಗೇನು ಆಗಲ್ಲ, ಹುಷಾರಾಗ್ತಾನೆ. ಇವನ್ನ ತುಂಬಾ ಕಾಮಾದ ವಾತಾವರಣದಲ್ಲಿ ಇಡಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಇವನಿಗೆ ಮೆಮೊರಿ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಯಾಮಾರಾದ್ರೂ ಇವನು ನಮ್ಮ ಕೈ ತಪ್ಪು ಹೋಗ್ತಾನೆ. ನೀವಿಬ್ಬರು ಇವನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಣ್ಣ ನೀವೇನು ಯೋಚನೆ ಮಾಡಿಬಿಡಿ ಅಣ್ಣ, ನಾವು ಇವನ್ನ ಚೆನ್ನಾಗಿ ನೋಡ್ಕೊತೀವಿ. ಐ ಲವ್ ಯು. ಮೌನ, ನನ್ನ ಜೊತೆ ಆಟ ಆಡ್ಬೇಡ, ಇದೆಲ್ಲ ಚೆನ್ನಾಗಿರಲ್ಲ. ನಾನೇ ನಿನ್ಗೆ ನೀನ್ ನನ್ನ ಲವ್ ಮಾಡು ಅಂತ ಹೇಳ್ತಾ ಇದೀನ? ಐ ಲವ್ ಯು ಅಂತ ಹೇಳ್ತಾ ಇದೀನ ಅಷ್ಟೇ. ಅದನ್ನೇ ಚೆನ್ನಾಗಿರಲ್ಲ ಅಂತ ಹೇಳದ್ನಲ್ಲ. ನೀನ್ ಯಾವನೋ ತುಕಾಲಿ ನನ್ ಮಗ, ನನ್ನ ಲವ್ ಮಾಡ್ಬೇಡ ಅನ್ನಕ್ಕೆ. ನನ್ನ ಇಷ್ಟ ನಾನು ಲವ್ ಮಾಡ್ತೀನಿ. ಐ ಲವ್ ಯು. ಬಾ ನಿಧಾನ. Thank you.
ಏ ತುಂಬಾ ಚೆನ್ನಾಗಿದೆ. ಏನೋ ನನ್ನ ಮಗಳು ತುಂಬಾ ಬದಲಾಗಿರೋ ಹಾಗೆ ಕಾಣ್ತಾ ಇದೆ. ಯಾಕ್ ಡ್ಯಾಡ್, ನಾನು ಬದಲಾಗೋದು ನಿಮ್ಗೆ ಇಷ್ಟ ಇಲ್ವಾ? ಆಗಲ್ಲಮ್ಮ, ನಾನು ನನಗೆ ಇಷ್ಟು ದಿವಸ ಇಬ್ರು ಗಂಡು ಮಕ್ಕಳು ಅನ್ಕೊಂಡಿದ್ದೆ. ಇವತ್ತೇ ನನಗೆ ಗೊತ್ತಾಗ್ತಾ ಇರೋದು ನನಗೊಬ್ಳು ಹೆಣ್ಮಗಳಿದ್ದಾಳೆ ಅಂತ. ಡ್ಯಾಡಿ, ನಾಳೆಯಿಂದ ಹೀಗೆ ಡ್ರೆಸ್ ಮಾಡ್ಕೊ. ಹಾಯ್ ಕಮ್ಲಿ. ಏನೇ ಬಾಂಬೆ ತರ ಅಲಂಕಾರ ಮಾಡ್ಕೊಂಡಿದ್ಯಾ? ಎಲ್ಲೊರಟಿದೆ ಸವಾರಿ. ಫ್ರೆಂಡ್ ಎಂಗೇಜ್ಮೆಂಟ್ ಇದೆ, ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ. ಕಮಲಿ, ಬರೋದ್ ನಾಳೆ ಆಗುತ್ತೆ. ಹುಷಾರಾಗಿ ಹೋಗಮ್ಮ. ಓಕೆ ಡ್ಯಾಡ್, ಬಾಯ್. ಸೀ ಯ. ಬಾಯ್ ಕಮಲಿ. ಬಾಯ್ ಅಂತ ಲಕ್ಷಣವಾಗಿ ಅಮ್ಮ ಅನ್ನೆ. ಕಮಲಿ ರೀ, ಓಯ್ ತರಕಾರಿ. ಹೇಗಿದೆ ಡ್ರೆಸ್? ಚೆನ್ನಾಗಿದೆ. ಹುಡುಗಿ ತರ ಕಾಣಿಸ್ತಿದೀನ? ಹೌದು. ಈಗಲಾದ್ರೂ ನನ್ನನ್ನು ಲವ್ ಮಾಡು. ಐ ಲವ್ ಯು ಕಣು. ಓಯ್ ತರಕಾರಿ, ಏನ್ ಮೂಲಂಗಿ ತರ ನಿಂತ್ಬಿಟ್ಟೆ? ಸ್ವಲ್ಪ ರಿಯಾಕ್ಟ್ ಮಾಡು. ದೂರು ಸಂಬಂಧಿ ಅನಾಥ ಅಂತ ಆಶ್ರಯ ಕೊಟ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತೀಯ ಅಬ್ಬೇ ವರ್ಸಿ. ಅಣ್ಣ, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅಣ್ಣ. ಮುಚ್ಚು ಬಾಯಿ, ಜಾಸ್ತಿ ಮಾತಾಡ್ಬೇಡ. ನನ್ ಮಗಳ ತಲೆ ಕೆಡಿಸಿ ಅವಳದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತೀಯ? ಏನೋ ನಮ್ ರಿಲೇಷನ್ ಅಂತ ಅವಳು ನಿನ್ ಜೊತೆ ಸ್ವಲ್ಪ ಸಲಿಗೆ ಅಂದಿದ್ರೆ ಲವ್ ಗಿವ್ ಅಂತ ತಲೆ ಕೆಡಿಸಿ ನಮ್ಮನೆಲ್ಲೇ ಸೆಟ್ಲ್ ಆಗ್ಬೇಕು ಅಂತಿದ್ಯಾ? ಹಂಗೇನಿಲ್ಲ ಅಕ್ಕ. ಶ್ರೀಮಂತರ ಮನೆ ಹೆಣ್ಮಕ್ಳನ್ನ ಪಟಾಯಿಸಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಸ್ಕೆಚ್ ಹಾಕೋ ನಿನ್ನಂತವ್ರನ್ನ ಸಾವಿರ ಜನ ನೋಡಿದ್ನಿ. ನೀನಿರೋದು ನನ್ನ ಮನೆ ಬೇಲಿ ಕಾಯೋಕೆ, ಈ ಮನೆ ಯಜಮಾನ ಆಗೋಕಲ್ಲ. ನೋಡು, ಇನ್ನೊಂದ್ ಸರ್ತಿ ಈ ಮನೆ ಕಡೆ ಬರೋದಾಗ್ಲಿ ಅವಳು ನೋಡೋದಾಗ್ಲಿ ಮಾಡಿದ್ರೆ ಒದ್ದು ಒಳಗೆ ಹಾಕಿಸ್ತೀನಿ. ಎತ್ಕೊಡವ ನಿನ್ ಸಾಮಾನ. ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ. ಮಾನವ ಮೂಳೆ ಮಾಂಸದ ತಡಿಕೆ. ನಮ್ಮ ತಾಯಿ ಕಡೆ ರಿಲೇಟಿವ್ ಅಂತಿದ್ದವರೊಬ್ರೆ ಇವತ್ತು ಅವರು ಇಲ್ದಂಗೆ ಆಗ್ಬಿಟ್ರು. ನಾನು ಅನಾಥ ಆಗ್ಬಿಟ್ಟೆ ಮಗ. ಏಯ್ ಸಾಂಗಲ್ ಹೇಳೋರು ಅರ್ಥ ಆಗಲ್ವ ನಿನಗೆ? ಡೈಲಾಗಲ್ಲೇ ಹೊಡಿಬೇಕಾ? ಆಲ್ ಸೌತ್ ಇಂಡಿಯನ್ ಪೀಪಲ್ಸ್ ಆರ್ ಡಿಪೆಂಡ್ಸ್ ಆನ್ ಡೈಲಾಗ್ಸ್ ಓನ್ಲಿ. ಇಡಿಯಟ್, ಈ ಜಗತ್ಕೆಲ್ಲರೂ ಅನಾಥರಾಗೇ ಎಂಟ್ರಿ ಆಗೋದು, ಅನಾಥರಾಗೇ ಎಕ್ಸಿಟ್ ಆಗೋದು. ಎಷ್ಟೋ ಜನ ಈ ಜಗತ್ತಲ್ಲಿ ಕಟ್ಕೊಂಡವ್ರ ಜೊತೆ ಬದುಕಾಗದೆ, ಇಟ್ಕೊಂಡವ್ರ ಜೊತೆ ಇರೋಕ್ಕಾಗದೆ, ನಾವು ಅನಾಥರಾಗಿದ್ರೆ ಚೆನ್ನಾಗಿತ್ತಲ್ಲಪ್ಪ ಅಂತ ಫೀಲ್ ಮಾಡ್ತಾವ್ರೆ. ನೀನ್ ಯಾಕೋ ಫೀಲ್ ಮಾಡ್ತೀಯ? ಬಡ್ಡಿದೆ, ಖುಷಿ ಪಡು, ಎಂಜಾಯ್ ಮಾಡು. ಹೋಗ್ಲಿ, ಆ ಹುಡುಗಿ ನಿಜವಾಗ್ಲೂ ಲವ್ ಮಾಡ್ತಾ ಇದೀಯ. ಪೂರ್ವಿನ ಮರೆಯೋಕ್ಕೂ ಆಗದೆ, ಮೌನನ ಒಳಗೆ ಇಟ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾ ಇದೀನಿ ಮಗ. ಎಣ್ಣೆ ಬಿಟ್ಕೋ, ಒಳಗೆ ಯಾರನ್ನ ಇಟ್ಕೋಬೇಕು ಅಂತ ಕರೆಕ್ಟಾಗಿ ಕ್ಲಾರಿಟಿ ಬರ್ತದೆ. ಒಂದು ಮಾತು ಹೇಳ, ಫಸ್ಟ್ ಲವ್ ಹೃದಯದಲ್ಲಿ ಹುಡ್ತದೆ, ಸೆಕೆಂಡ್ ಲವ್ ತಲೆಯಲ್ಲಿ ಹುಡ್ತದೆ. ಅದಕ್ಕೆ ಪೂರ್ವಿನ ಮರೀಕಾಗದೆ ನೀನು ಒದ್ದಾಡ್ತಿರೋದು. ಆದರೆ ಮೌನಂಗಿದು ಫಸ್ಟ್ ಲವ್, ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳೆದೋಗ್ಬಿಡು ಮಗ. Come on!
ಇದನ್ನೇಳಪ್ಪ. ಏ ಮೆಲ್ಗೆ ಮೆಲ್ಗೆ. ನೌ ಹೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಏನಾಗಿತ್ತಪ್ಪ ನನಗೆ? ಆಕ್ಸಿಡೆಂಟಲಿ ಬಲವಾಗಿ ಏಟು ಬಿದ್ದು ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗಿತ್ತು. ನಥಿಂಗ್ ಟು ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. 2 ತಿಂಗಳು ಮೆಡಿಸಿನ್ ಕಂಟಿನ್ಯೂ ಮಾಡಲಿ, ರೆಸ್ಟ್ ತಗೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಓಕೆ ಸರ್, ಓಕೆ, ನಾ ಬರಲಾ. ಏ ರಾಕಿ, ಮೌನ ಅಣ್ಣ ನೋಡು, ನೀ ಹುಷಾರ್ ತಪ್ಪದಾಗ ನಿನ್ನ ಹಗಲು ರಾತ್ರಿ ನೋಡ್ಕೊಂಡಿದ್ದು ಇವಳೆ ಕಣೋ. ಥ್ಯಾಂಕ್ಸ್ ಮೌನ. ಏನಣ್ಣ ನೀನು, ನಾ ನಿನ್ ತಂಗಿ, ನನಗೂ ಥ್ಯಾಂಕ್ಸ್ ಹೇಳ್ಬೇಕಾ? ನೀನ್ ಥ್ಯಾಂಕ್ಸ್ ಹೇಳಲೇಬೇಕು ಅಂದ್ರೆ ಸೂರಿಗೆ ಹೇಳು. ಅವ್ನು ನಿನ್ನ ತುಂಬಾ ಕೇರ್ ಮಾಡ್ದ. ಸೂರಿ ಅಲ್ಲಮ್ಮ. ಯಾರಪ್ಪ ಸೂರಿ ಅಂದ್ರೆ? ಅವನು ನಮ್ಮನೆ ಕೆಲಸದ ಹುಡುಗ. ಕೆಲಸದ ಹುಡುಗನ? ಏನ್ ಹೇಳ್ತಾ ಇದ್ದೀರಾ ಡ್ಯಾಡಿ ನೀವು? ಅವ್ನ್ ನಮ್ ರಿಲೇಟಿವ್ ತಾನೆ. ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ, ಎಲ್ಲಿ ಹೋದ? ಅದು ರಾಕಿ, ರೆಸ್ಟ್ ತಗೊಳ್ಳಿ, ಎಲ್ಲ ಹೊರಗೆ ನಡೀರಿ ಪ್ಲೀಸ್, ನಡೀರಿ. ಅಲ್ಲ ಡ್ಯಾಡ್. ನಡಿ ರಾಕಿ, ಆರಾಮಾಗಲಿ, ಇದ್ದೆ ಮಾಡು, ಟೇಕ್ ರೆಸ್ಟ್. ಅಮ್ಮ ಅಮ್ಮ, ಸೂರಿ ಎಲ್ಲಮ್ಮ, ಅವ್ನ ಫೋನ್ ಕೂಡ ತೆಗಿತಾ ಇಲ್ಲ. ಅವ್ನು ನಮ್ಮನೆಗೇನು ಬರೋಲ್ಲ, ಬರಬಾರ್ದು ಅಂತ ನಾವೇ ಹೇಳಿ ಕಳ್ಸಿದೀವಿ. ಯಾಕಪ್ಪ, ಅವನೇನ್ ಮಾಡ್ದ? ನಿನ್ ತಲೆ ಕೆಡ್ಸಿಟ್ಟಿದಾನಲ್ಲ, ಅಷ್ಟ್ ಸಾಲ್ದ? ಮೊನ್ನೆ ನೀನ್ ಫಂಕ್ಷನ್ ಹೋಗ್ತಾ, ಕಮಲ ಮೊನ್ನೆ ಫಂಕ್ಷನ್ ಹೋಗ್ತಾ ನೀನಾಗಿ ಮುತ್ ಕೊಟ್ಟಿದ್ದನ್ನ ನಾವಿಬ್ರು ನೋಡಿದ್ವಿ. ಅವನ್ ಜೊತೆ ಏನೇ ನಿನಗ್ ಸರ್ಸ? ಅವನು ನಮ್ಮನೆ ಕೆಲಸದವನು. ಡ್ಯಾಡ್, ಐ ಲವ್ ಹಿಮ್ ಡ್ಯಾಡ್, ನಾನು ಅವನ ತುಂಬಾ ಲವ್ ಮಾಡ್ತಾ ಇದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಮ್ ಮನೇಲಿ ಇತ್ಕೊಂಡು ನಮಗೆ ಮೋಸ ಮಾಡಿದಾನವನು. ಅದಕ್ಕೆ ಅವನು ಒದ್ದು ಹೊರಗಡೆ ಹಾಕಿರೋದು. ಪಾಪ, ಇದ್ರಲ್ಲಿ ಅವಂದೇನು ತಪ್ಪಿಲ್ಲ, ನಾನೇ ಅವನಿಗೆ ಪ್ರಪೋಸ್ ಮಾಡಿದ್ದು, ಅವನು ಇನ್ನೂ ನನಗೆ ಓಕೆ ಕೂಡ ಹೇಳಿಲ್ಲ. ನೀವು ತಪ್ಪು ಮಾಡ್ಬಿಟ್ರಿ ಡ್ಯಾಡ್. ಯಾವ್ದೇ ತಪ್ಪು? ಯಾವ ತಪ್ಪು? ಹಿಂದಿಲ್ಲ ಮುಂದಿಲ್ಲ, ಅವನು ನನ್ನ ಮನೆ ಅಳಿನ ಮಾಡ್ಕೋತೀಯ. ಡ್ಯಾಡಿ ಪ್ಲೀಸ್, ಸೂರಿ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವನು ತುಂಬಾ ಒಳ್ಳೆಯವನು. ಅವ್ನು ನೀವ್ ಅನ್ಕೊಂಡಿರೋ ಹುಡುಗ ತರ ಆಗಿದ್ದಿದ್ರೆ ಯಾವತ್ತೋ ನನ್ನ ಎತ್ಕೊಂಡು ಹೋಗಿ ಮದ್ವೆ ಆಗ್ತಿದ್ದ. ಅವನಿಗ್ ನಿಮ್ ಮೇಲಿರೋ ರೆಸ್ಪೆಕ್ಟ್ಗಾಗಿ ನನ್ನ ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೀವ್ ಏನಾದ್ರೂ ಹೇಳಿ ಡ್ಯಾಡ್, ನಾನು ಅವನನ್ನೇ ಮದ್ವೆ ಆಗೋದು. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ಏನೋ ಒಬ್ಳೆ ಮಗಳು ಅಂತ ಸಲಿಗೆಯಿಂದ ಬೆಳೆಸಿದ್ರೆ ಅಪ್ಪಂಗೆ ಚಾಲೆಂಜ್ ಮಾಡ್ತೀಯ? ಅವನು ಹೇಗೆ ನಿನ್ನನ್ನು ಮದುವೆ ಆಗ್ತಾನೆ ನಾನು ನೋಡ್ತೀನಿ. ಯಾಕಮ್ಮ ಅಳ್ತಿದ್ಯಾ? ಯಾಕಮ್ಮ, ಏನಾಯ್ತು? ನಾನು ಬೆಳಗ್ಗೆ ಹೇಳಿದ್ನಲ್ಲ ಸೂರಿ ಅಂತ. ಅಣ್ಣ ನಂಗವ್ನು ಬೇಕಣ್ಣ. He's a very nice person. ನೀನ್ ಅಳ್ಬೇಡ ಅಮ್ಮ, ಅವನ್ ಎಲ್ಲೇ ಇದ್ರು ನಾನ್ ಹುಡುಗಿ ಕರ್ಕೊಂಡು ಬರ್ತೀನಿ. ಆ ಹುಡುಗ ನಿನ್ನ ಲವ್ ಮಾಡ್ತಾನೆ? ಬಾಯಿ ಬಿಟ್ಟು ಒಂದಿನಾನು ನನಗೆ ಹೇಳಿಲ್ಲ, ಆದ್ರೆ ಅವನಿಗೂ ನನ್ ಕಂಡ್ರೆ ಇಷ್ಟ ಇದೆ. ಅಪ್ಪ ಅಮ್ಮ ಬೈದಿದ್ದಕ್ಕೆ ಎಷ್ಟು ನೊಂದ್ಕೊಂಡಿದ್ದಾನೋ. ನನ್ ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಮತ್ತೆ ಕಾಲ್ ಮಾಡು, ಅವನು ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿದ್ಯಾ ಅಣ್ಣ, ಕಾಲ್ ಕೂಡ ರಿಸೀವ್ ಮಾಡ್ತಾ ಇಲ್ಲ, ಅವನು ತುಂಬಾ ಹರ್ಟ್ ಆಗಿದೆ. ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಎಲ್ಲೇ ಇದ್ರು ಹುಡುಕಿ ನಾಳೆನೆ ನಿನ್ ಮುಂದೆ ಕೂರಿಸ್ತೀನಿ, ಓಕೆನಾ?
ಮೌನ ರಾತ್ರಿ ನನಗೆಲ್ಲ ಹೇಳಿದ್ಲು. ಅದಕ್ಕೆ ನಿನಗೆ ಸುಳ್ಳು ಹೇಳಿ ಇಲ್ಲಿ ಕರೆಸ್ಕೋಬೇಕಾಯ್ತು. ನನಗೆ ಹುಷಾರಿಲ್ದಿದ್ದಾಗ ನೀನನ್ನು ತುಂಬ ಕೇರ್ ಮಾಡಿದೆ ಅಂತ ಮೌನ ಹೇಳಿದ್ಲು. ಪರವಾಗಿಲ್ಲ, ನೀನು ಹುಷಾರಾದಲ್ಲ ನನಗೆ ಅದೇ ಸಂತೋಷ. ನಾನೇನೋ ಹುಷಾರಾದೆ, ಆದರೆ ನನ್ನ ತಂಗಿ ನಿನ್ನ ಬಗ್ಗೆ ದಿನ ಕುರುಕ್ತಾ ನೋವು ಅನುಭವಿಸ್ತಾ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ನಿನಗೆ ಹರ್ಟ್ ಮಾಡಿದ್ರು ಅಂತ ನನ್ನ ತಂಗಿಗೆ ಹರ್ಟ್ ಮಾಡಬೇಡ ಪ್ಲೀಸ್. ಅವಳು ನಿನ್ನ ತುಂಬ ಹಚ್ಕೊಂಡಿದ್ದಾಳೆ. ಹಿಂದೆ ಮುಂದೆ ಯಾರೂ ಇಲ್ದಿರೋ ಬೇವರ್ಸಿ ನಾನು. ನನ್ನಂಥವ್ನ ಮನೆಯಳಿಯನ್ನು ಮಾಡ್ಕೊಳ್ಳೋಕೆ ಯಾವ ಅಪ್ಪ ಅಮ್ಮ ತಾನೇ ಇಷ್ಟಪಡ್ತಾರೆ ಹೇಳು? ಮೌನ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ನಾನು ಅವಳನ್ನ ಲವ್ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡ್ದಂಗಾಗಲ್ವಾ? ಮೌನನ ಮದುವೆನ ಅವ್ರ ಸ್ಟೇಟಸ್ಗೆ ಸರಿಯಾಗಿರೋ ಹುಡುಗನ ಜೊತೆನೆ ಮಾಡಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅವ್ರ ಆಸೆಗೆ ಅಡ್ಡ ಬರೋಕ್ಕೆ ಇಷ್ಟ ಇಲ್ಲ ರಾಕಿ ನನಗೆ. ನೋಡು ಸೂರಿ, ಮದುವೆ ಆದಮೇಲೆ ಜೀವನ ಮಾಡಬೇಕಾಗಿರೋದು ನನ್ನ ತಂಗಿ, ನಮ್ಮ ಅಪ್ಪ ಅಮ್ಮ ಅಲ್ಲ. ಅವ್ರು ಇದೇ ಥರ ನನ್ನ ಜೀವನದಲ್ಲೂ ಆಟಾಡಿದ್ದಕ್ಕೆ ಇಷ್ಟು ವರ್ಷ ನಾನು ಅವರಿಂದ ದೂರ ಇರಬೇಕಾಗಿ ಬಂತು. ನನ್ನ ತಂಗಿ ಜೀವನ ಆ ಥರ ಆಗೋದು ಬೇಡ. ನೀನು ಹ್ಞೂ ಅಂದರೆ ನಾಳೆನೇ ನಿಮ್ಮಿಬ್ಬರಿಗೂ ನಾನೇ ನಿಂತು ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ. ಅಪ್ಪ ಅಮ್ಮ ಆಮೇಲೆ ಸರಿ ಹೋಗ್ತಾರೆ, ಇಲ್ಲಾಂದ್ರೆ ನಾನು ಕನ್ವಿನ್ಸ್ ಮಾಡ್ತೀನಿ. ಮೊದಲು ನೀವಿಬ್ಬರು ಮದುವೆ ಆಗಿ. ಬೇಡ ರಾಕಿ, ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ನೀನು ನಮ್ಮಪ್ಪ ಅಮ್ಮ ಸೆಂಟಿಮೆಂಟ್ಗಾಗಿ ನೀನು ನನ್ನ ಕಳ್ಕೊಳ್ಳೋಕೆ ರೆಡಿ ಇದೆಯಾ? ನೀನು ಅವ್ರಿಗೋಸ್ಕರ ನನ್ನನ್ನು ಕಳ್ಕೊಳ್ಳೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ನಿನಗೋಸ್ಕರ ನನ್ನ ಜೀವನೇ ಕಳ್ಕೊಳ್ಳೋಕೆ ರೆಡಿ ಇದ್ದೀನಿ. ಪ್ಲೀಸ್ ಮುಟ್ಬೇಡ ನನ್ನ, ನಾನು ಹೆಂಗಾದ್ರೂ ಸಾಯ್ತೀನಿ, ನಿಂಗೇನು? ಏನಮ್ಮ ಮೋನಾ ಇದೆಲ್ಲ ಹೇಳೋಣ ಅವನ್ಗೆ, ಅವನನ್ನ ಬಿಟ್ಟು ನಾನು ಬದುಕಕ್ಕಾಗಲ್ಲ ಅಂತ ಹೇಳ ಅವನ್ಗೆ. ಮೋನಾ, ನೀನು ಒಂದ್ ಮದ್ವೆ ಮಾಡ್ಕೊಂಡು ಚೆನ್ನಾಗಿರೋದನ್ನ ಕಲ್ತ್ಕೋ. ಅವಳ ಪ್ರೀತಿನ ತೆಪ್ಪು ಒಪ್ಕೊಂಡು ಅವಳ ಲವ್ವಲ್ಲಿ ಕಳ್ದೋಗ್ಬಿಡು ಮಗ. ಸೂರಿ ಕಾಲ್ ಮಾಡ್ತಾ ಇದ್ದಾನೆ. ಹಲೋ ಮೌನ, ನನಗೆ ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಮೌನ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೂರಿ. ನಾಳೆ ಆದರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಬರ್ತೀಯಾ? ಅದು ಯಾವಾಗಲೂ ನಿನ್ನ ಕೈಯಲ್ಲಿರಬೇಕು. ಯಾಕೋತಾ, ಒಂದು ಸೆಕೆಂಡು ನೀನು ನನ್ನನ್ನು ಮರಿಬಾರ್ದು. ಐ ಲವ್ ಯು, ಬಾಯ್ ಬಾಯ್. ಅಣ್ಣ ಸೂರಿ ಒಪ್ಕೊಂಬಿಟ್ಟ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಅಣ್ಣ, ಲವ್ ಯು. ಸರಿ, ಈಗ ನೀನು ಮಲ್ಕೊ, ಬೆಳಗ್ಗೆ ಎದ್ದು ಬೇಗ ರೆಡಿ ಆಗು, ನಾಳೆನೇ ನಿಮ್ಮಿಬ್ರಿಗೂ ಮದುವೆ. ಸೂರಿ ಜೊತೆ ನಾನೆಲ್ಲ ಮಾತಾಡ್ತೀನಿ. ಗುಡ್ ನೈಟ್. ಓಕೆ ಅಣ್ಣ. ಕೊಯ್ಯ 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 ತಿಂತಾಳೆ ತಿಂತಾಳೆ ತಲೆಯ ತಿಂತಾಳೆ 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 ತಲೆಯ ತಿಂತಾಳೆ ಮೂರು ಹೊತ್ತು ಪ್ರೀತಿ ಬೇಕು ಅಂತ ಕಾಡ್ತಾಳೆ ಮೂಟೆಯಲ್ಲಿ ಹೊತ್ತುಕೊಂಡು ಬಾರು ಅಂತಾಳೆ ಎಷ್ಟೇ ಕೊಟ್ಟರು ತಿಂದು ತೇಗಿ ಇನ್ನು ಬೇಕು ಅಂತಾಳೆ ತಿಂತಾಳೆ ಹಿಂದೆ ಪಿಜಿಲಿ ಬಿದ್ದೆ ಆಗಿ ಹೋದೆ ರಾಗಿ ಮುದ್ದೆ ಕಟ್ಟಾಗೋಯ್ತು ಅರ್ಧ ನಿದ್ದೆ ಪಿಜಿಲಿ ಬಿದ್ದೆ ರಾಗಿ ಮುದ್ದೆ ಅರ್ಧ ನಿದ್ದೆ ಕಳ್ಳ ಬೆಕ್ಕಂತೆ ಇವನು ಬರುತ್ತಾನೆ ನನ್ನಿಂದ ಸುತ್ತಿ ಕಾಯುತ್ತಾನೆ ಏಣಿಯ ಹತ್ತಿ ಇಡ್ತಾನೆ ಪ್ರೀತಿಯ ಬತ್ತಿ ನನ್ನಿಂದ ಸುತ್ತಿ ಏಣಿಯ ಹತ್ತಿ ಪ್ರೀತಿಯ ಬತ್ತಿ ಪಾನಿ ಪೂರಿಗೆ ಪಾನಿ ಇದ್ದಂಗೆ ನಿನ್ನ ಪ್ರೀತಿ ನೋವಂತಾಳೆ ನಾಟಿ ಕೋಳಿ ಫಾರಂ ಕೋಳಿ ತಿಂದು ತಿಂದು ಕೊಬ್ಬೋ ಗಮ್ನೆ ನಾನೇ ನಿನ್ನ ಗಂಡ ಅಂತ ದಿನ ಹಿಂದೆ ಓಡಾಡ್ತಾನೆ ಕೊಯ್ಯ
ಮಾಡಿಕೊಂಡು ಇವಳು ಮಾಡುತ್ತಾಳೆ ಕಬ್ಬಿನ ಜ್ಯೂಸು ಹಾಕುತ್ತಾಳೆ ಪ್ರೀತಿ ಆಯಿಸು ಕುಡಿತಾಳೆ ದಿನವು ಬಾಸು ಬೆಣ್ಣೆ ದೋಸೆಲಿ ಬೆಣ್ಣೆ ಇದ್ದ ಹಂಗೆ ನೀನು ರುಕು ನೋಡಿ ನೋಡಿ ಎರುತ ಕಿಕ್ಕು ಅನ್ನುತ್ತಾನೆ ಸುಮ್ಮನೆ ನಕ್ಕು ಸುಮ್ಕಿರ್ಲೆ ಕಾಫಿನು ಬೈಟು ಕುಡಿಯೋಕೆ ಬಿಡ್ದನ್ನ ನನ್ನನ್ನು ಕಾಡ್ತಾಳೆ ಓಡೋಗುವ ಹಾಡೇಳುವ ಅಂತಾಳೆ ಕೊಳ್ಳೆಗಾಲ ಕೊಳ್ಳೆಗಾಲ ನಮ್ಮ ಊರು ಕೊಳ್ಳೆಗಾಲ ಹೊತ್ತುಕೊಂಡು ಹೋಗಿ ನಿನ್ನ ಮಾಡ್ತೀನಿ ಮಾಟ ಚಿನ್ನ ತಿಂತಾಳೆ ತಿಂತಾಳೆ ತಲೆಯ ತಿಂತಾಳೆ ತಿಂತಾನೆ ತಿಂತಾನೆ ನನ್ನ ತಲೆಯ ತಿಂತಾನೆ ಅಯ್ಯೋ ಬೇಡ ಕಣ್ಣಲ್ಲಿ ಏನೇ ಇದು ಬೆಳಗ್ ಬೆಳಗ್ಗೆನೆ ಮದ್ವೆ ಹೆಣ್ಣಿನ ತರ ಅಲಂಕಾರ ಮಾಡ್ಕೊಂಡಿದ್ಯಾ ಇವತ್ತು ನನ್ ಮದ್ವೆ ಕಮಲಿ ಹೌದಾ ಕಂಗ್ರಾಟ್ಸ್ ಥ್ಯಾಂಕ್ ಯು ಬಾರಿಸ್ತೀನಿ ನೋಡು ಯಾವಾಗ ನೋಡು ತರ್ಲೇನೆ ಹೌದು ಬಂದೇರಿ ಆಮೇಲೆ ನಿನ್ನ ವಿಚಾರಿಸ್ಕೋತೀನಿ ಕೊಟ್ಟಿರೋ ವಾಚ್ ಕಟ್ಕೊಂಬರ್ತೀಯಾ ಅದು ಯಾವಾಗ್ಲೂ ನಿನ್ ಕೈಯಲ್ಲಿರ್ಬೇಕು ಯಾಕೋತಾ ಒಂದು ಸೆಕೆಂಡು ನೀನ್ ನನ್ನ ಮರಿಬಾರ್ದು ಹಾಯ್ ಡ್ಯಾಡ್ ಏನೋ ಅಣ್ಣ ತಂಗಿ ಇಬ್ರು ಎಲ್ಲೋ ಹೊರಟಿರೋ ಆಗಿದೆ ನನಗೆ ಸ್ವಲ್ಪ ಕೆಲಸ ತಾಚೆ ಹೊರಟಿದ್ದೆ ಇವಳು ಕಾಲೇಜಲ್ಲಿ ಎಥ್ನಿಕ್ ಡೇ ಅಂತ ಹೇಳಲು ನಾನೇ ಡ್ರಾಪ್ ಮಾಡ್ತೀನಿ ಒಟ್ಟಿಗೆ ಹೋಗೋಣ ಬಾ ಹೇಗಿದೆ ಮೊದ್ಲೇ ಹೇಳಕ್ಕೆ ಏನೇ ನಿನಗೆ ನೋಡಿ ನಾನೇ ರೆಡಿ ಮಾಡ್ತಿದ್ದೆ ತಾನೆ ರೀಗಿಸ್ತಾಳೆ ಪರವಾಗಿಲ್ಲ ಯಾಕೆ ಬೇಕಿದ್ರೆ ಕಾರ್ ತಗೊಂಡು ಹೋಗೋ ಬೇಡಪ್ಪ ನಾನು ಬರೋದು ಲೇಟ್ ಆಗುತ್ತೆ ನಿಮ್ಗೇನಾದ್ರೂ ಬೇಕಾಗ್ಬೋದು ನಾವಿನ್ ಬರ್ತೀವಿ ಬರ್ತೀನಮ್ಮ ಬೈ ಡ್ಯಾಡ್ ಬಾಯ್ ಬರ್ತೀನಮ್ಮ ಸೂರಿ ಕರೆಕ್ಟ್ ಟೈಮಿಗೆ ಬರಕ್ ಹೇಳಿದ್ಯಾ ಅಣ್ಣ ಹೇಳಿದ್ದೀನಿ ದೇವಸ್ಥಾನಕ್ಕೆ ನನ್ನ ಫ್ರೆಂಡ್ಸ್ನೂ ಬರೋಕೆ ಹೇಳಿದ್ದೀನಿ ಅವ್ರು ಅಲ್ಲಿಗೆ ಬಂದು ಎಲ್ಲ ಅರೇಂಜ್ ಮಾಡಿರ್ತಾರೆ ಅಪ್ಪನ್ ಸ್ವಲ್ಪ ಡೌಟ್ ಬಂತು ಅನ್ಸುತ್ತೆ ಬರಲಿ ಬಿಡಮ್ಮ ಏನು ಮಾಡೋಕ್ಕಾಗಲ್ಲ ಇಬ್ರು ಮೇಜರ್ ಇದ್ದೀರಾ ಹಲೋ ಯಾಕಣ್ಣ ಏನಾಯ್ತು ಸೂರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತ ನೋ ನೋ ಅಣ್ಣ ಇನ್ನೊಂದ್ಸಲ ಸರಿಯಾ ಕೇಳಣ ಯಾರೋ ಸುಳ್ಳು ಹೇಳ್ತಿರ್ಬೋದು ಕೇಳಣ ನನ್ನ ಫ್ರೆಂಡ್ ಹಾಸ್ಪಿಟಲ್ ಬರೋ ಕೇಳಿದಾನೆ ನೀನ್ ಬೇಗ ಕೂತ್ಕೋ ನಡಿ ಹೋಗೋಣ ಬೇಗ ಹೋಗೋಣ ಬೇಗ ಹೋಗೋಣ ಪ್ಲೀಸ್ ಏನಾಯ್ತು ಯಾರಲ್ಲ ಆಗಿಯೋ ನೋಡ್ಕೊಂಡು ಹೋಗ್ಬಿಡಿ ಮಗ ಸೂರ್ಯಲ್ಲಿದ್ದಾನೆ ಈಗ ಸ್ಪಾಟ್ ಎತ್ತು ಮಗ ಸಮಾಧಾನ ಮಾಡ್ಕೋ ನೀವು ಬಾಡಿ ಕಡೆಯವರ ಹೌದು ಸರ್ ಬಾಡಿ ನೋಡ್ಬೋದಾ ಐ ಆಮ್ ಸಾರಿ ನೋಡೋದಕ್ಕೆ ಏನು ಉಳಿದಿಲ್ಲ ಮುಖ ಪೂರ್ತಿ ಜಜ್ಜೋಗಿದೆ ತಗೊಳ್ಳಿ ಬಾಡಿಗೆ ಸಂಬಂಧಪಟ್ಟ ಬಿಲಾಂಗಿಂಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀವು ಬಾಡಿ ತಗೊಂಡು ಹೋಗ್ಬೋದು ನಾಳೆ ಆದ್ರೂ ನಾನು ಕೊಟ್ಟಿರೋ ವಾಚ್ ಕಟ್ಕೊಂಬರ್ತೀಯಾ ನೀನಿನ್ ಮನೆಗೆ ಹೋಗಮ್ಮ ನಾನಿಲ್ಲೆಲ್ಲ ನೋಡ್ಕೋತೀನಿ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಗೋದು ಬೇಡ ಗೊತ್ತಾದರೆ ತೊಂದರೆ ಆಗತ್ತೆ ನಾನಿಲ್ಲೆಲ್ಲ ಮೇಂಟೈನ್ ಮಾಡ್ತೀನಿ ಸರಿನಾ
ಮಗ ಇವಳನ್ನ ಮನೆ ಕರ್ಕೊಂಡು ಹೋಗ. ಸರಿ ಮಗ, ಬಾ ಮೌನ. ಎದಳಮ್ಮ. ರಾಕಿ ಮೌನ ಬಂದ್ರ ಅಂದವೆ ಅಂತೆ ಫೋನ್ ಮಾಡಿದ್ರು, ನೀವು ರೆಡಿ ಆಗ್ಬೇಕಂತೆ ಸರ್. ಸರಿ. ಓ ಸರ್ ಬಂದ್ರ ತಗೊಳ್ಳಿ ಸರ್, ರೆಡಿ ಆಗ. ಸರಿ ರೆಡಿ ಆಗ್ತೀನಿ. ಮತ್ತೆ ಕಾಲ್ ಮಾಡು, ಅವನು ರಿಸೀವ್ ಮಾಡಿದ್ರೆ ನಾನೇ ಮಾತಾಡಿ ಕನ್ವಿನ್ಸ್ ಮಾಡ್ತೀನಿ. ಏನಲ್ಲ ತಗೊಂಡ್ ನನ್ನ ಮಗನೇ, ನನ್ ತಂಗಿ ಬೇಕಾ ನಿನ್ಗೆ? ಅವತ್ತು ನನಗೆ ಹೊಡೆದು ನನ್ನವ್ರನ್ನೇ ದೂರ ಮಾಡಿದೆ ಅಲ್ವಾ? ಆ ನೋವು ಏನು ಅಂತ ಗೊತ್ತಾಗ್ಲಿ ಅಂತಾನೆ ನಾನ್ ನಿಮ್ಮಿಬ್ರಿಗೆ ಮದುವೆ ಮಾಡಿಸೋ ನಾಟಕ ಆಡಿದ್ದು. ನನ್ನನ್ ಮೆಂಟ್ಲು ಮಾಡಿದ್ದು ಅಲ್ದೆ ನನ್ ತಂಗಿನ ಬೇರೆ ಪಟಾಯಿಸ್ಕೊಂಡಿದ್ಯಾ? ಅವಳ ದೃಷ್ಟಿಲಿ ನೀನಾಗ್ಲೇ ಸತ್ತೋಗ್ಬಿಟ್ಟಿದ್ದೆ ಕಣಲೆ. ಏನಿದು ವಾಚು ಈ ಬಳೆ ಅಲ್ಲ, ಮದುವೆ ಗಂಡಾಗಿ ಗೋಲ್ಡ್ ಕೇಸ್ ವಾಚ್ ಹಾಕೋಬೇಕು. ಏನ್ ನೀನ್ ಇದನ್ನೆಲ್ಲ ಹಾಕೊಂಡು? ಇಲ್ಲ, ಇದು ಮೌನ ಕೊಟ್ಟಿದ್ದು, ಇದನ್ನ ಬರ್ತಾ ಹಾಕೊಂಬ ಅಂತ ಹೇಳಿದಾಳೆ. ಮೌನಾಗೆ ನಾನೆಲ್ಲ ಹೇಳ್ತೀನಿ, ನಿನಗೋಸ್ಕರ ಗೋಲ್ಡ್ ಕೇಸ್ ವಾಚ್ ತಂದಿದ್ದೀನಿ, ಇದನ್ನ ಹಾಕು ಚೆನ್ನಾಗಿ ಕಾಣಿಸುತ್ತೆ. ಕೊಡಿಲಿ ಆ ಬಳೆನೂ ತೆಗಿ, ಬಳೆ ಚೆನ್ನಾಗಿ ಕಾಣಿಸಲ್ಲ. ಸರಿ ನಾನು ನಿನ್ನ ಹೊಡ್ತೀನಿ, ನನ್ನ ಫ್ರೆಂಡ್ಸ್ ಬಂದು ನಿನ್ನ ಪಿಕ್ ಮಾಡ್ತಾರೆ. ಇನ್ನೇನಿದ್ರು ನಿನ್ನ ಬಾಡಿ ಕಳಿಸೋದು ಒಂದೇ ಬಾಕಿ, ಅದನ್ನು ಈಗ ಎದೋಡ್ರು. ನೀವೆಲ್ಲ ಆ ಕಡೆ ಬಂದ್ರು, ಬಿಡ್ಬಿಡ್ರಿ ಅವನ್ನ, ಬರ್ರಲ್ಲ. Yeah.
ಉಸಿರೋಗುವ ಮೊದಲು ಮೌನ ನಿನ್ನ ಮಾತೆನಗೆ ಕೇಳಬೇಕು ಅನಿಸುತ್ತಿದೆ. ಗಿರಿಶಾ, ನಿನ್ ಫ್ರೆಂಡನ್ನು ಮದ್ವೆ ಕರಿಬೋದಿತ್ತಲ್ವೇನೋ? ಇಲ್ಲ ಪೂರ್ವಿ, ಮದ್ವೆ ಮಾಡ್ಕೊಂಡ್ ಬಂದೆ ಮುಖ ತೋರಿಸು ಅಂತ ಹೇಳಿದ. ಇವತ್ ನೋಡಿ ಎಂತ ಸರ್ಪ್ರೈಸ್ ಕೊಡ್ತೀನಿ ಅವನ್ಗೆ. ಮನೆ ಹತ್ರ ಬರ್ಬೇಡ ಅಂತ ಹೇಳಿರ್ಲಿಲ್ವೇನೋ ನಿನಗೆ? ಯಾಕೋ ಅಕ್ಕ, ಏನು ಇದು? ಮೈಯೆಲ್ಲ ರಕ್ತ ಆಗಿದೆ. ಇದೆಲ್ಲ ರಾಕಿ ಮಾಡಿದಕ್ಕ. ರಾಕಿನ ಏನೋ ತಲೆ ಕೆಟ್ಟಿದ್ಯಾ ನಿನಗೆ? ಅಕ್ಕ, ನನ್ನ ಮೌನ ನೋಡ್ಬೇಕಕ್ಕ. ಪ್ಲೀಸ್ ಅಕ್ಕ, ಈ ಒಂದ್ ನಿಮಿಷನೂ ಬರೋಂಗಿಲ್ಲ. ಒಂದ್ ನಿಮಿಷ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀನಕ್ಕ. ಸೂರಿ, ದಯವಿಟ್ಟು ಪ್ಲೀಸ್ ಅಕ್ಕ. ಸೂರಿ, ಸೂರಿ, ಸೂರಿ. ಅಕ್ಕ, ಅಕ್ಕ, ಬೇಡ ಬೇಡ ಕಣೋ.
I love you, Kano. I love you too, Mona. Sorry. ನಂಗ್ ಒಂದೇ ಒಂದು ಆಸೆ ಕಣು, ಈಡೇರಿಸ್ತೀಯ ಹೇಳು ಮೋನ. ನಂಗ್ ಒಂದು ಮುತ್ತು ಕೊಡ್ತೀಯ? ಸುರೇಶ ನಂಗೊಂದು ಆಸೆ ಕಣು, ಪೂರ್ವಿ ನಂಗೊಂದು ಮುತ್ತು ಕೊಡ್ತೀಯ? ಏನ್ ಪೂರ್ವಿ ಇವಾಗ್ಲ ನನ್ ಫ್ರೆಂಡ್ ಯಾವಾಗ್ಲೂ ಹೇಳ್ತಿದ್ಲು, ಮುತ್ತು ಕೊಟ್ರೆ ಸಾಯವರೆಗೂ ಜೊತೆಲಿ ಇರ್ತಾರಂತೆ. ಅನ್ಕೊಡ್ರಿ ಹೆಣ ಆಗಿದ್ದೀರಲ್ರ, ಹೆಣ ನೋಡಕ್ ಬಂದೆ ಅಂದ್ರ ಹೇ ಗಿರೀಶ, ಈ ಲೆಟರ್ನ ಸುರೇಶನ್ ಕೊಟ್ಬಿಡೋ. ಸುರೇಶ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ಅವತ್ ನಾನು ನಿಂಗೆ ಕಪ್ಪಾಳಕ್ಕೆ ಹೊಡೆದಿದ್ ಯಾಕೆ ಗೊತ್ತಾ? ನೀನು ಚೆನ್ನಾಗಿರ್ಬೇಕು ಅಂತ. ಇನ್ನು ನನ್ನ ನೆನಪಲ್ಲಿ ಎಷ್ಟು ದಿನ ಅಂತ ಕೊರಗ್ತೀಯ? ನೀನೊಂದು ಮದುವೆ ಆಗಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀನಿ. ನನ್ನ ಲೈಫ್ ಅಂತೂ ಹಾಳಾಗೋಯ್ತು ಸುರೇಶ, ನೀನಾದ್ರೆ ಚೆನ್ನಾಗಿರ್ಬೇಕು. ಹಾ, ಗಿರೀಶ ಹೇಳ್ತಿದ್ದ ನಿನ್ನ ಮೌನ ಅನ್ನೋ ಹುಡುಗಿ ಲವ್ ಮಾಡ್ತಿದ್ದಾಳೆ ಅಂತ. ಅವಳು ತುಂಬ ಒಳ್ಳೆ ಹುಡುಗಿ ಅಂತೆ. ಅವಳನ್ನ ಮದುವೆ ಆಗಿ ಸಂತೋಷವಾಗಿರು ಸುರೇಶ. ಮುಂದಿನ ಜನ್ಮ ಅಂತ ಬಂದಿದ್ರೆ ಆ ಜನ್ಮದಲ್ಲಾದರೂ ನಾನು ನಿನ್ನ ಹೆಂಡತಿಯಾಗಿರೋದಕ್ಕೆ ಇಷ್ಟಪಡ್ತೀನಿ. ನೀನು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತೀನಿ ಕಣು. ಎಂತಿ ನಿನ್ನ ಪ್ರೀತಿಯ ಪೂರ್ವಿ. ಕಾಣದೊಂದು ಊರಿನೆಡೆ ಸಾಗಿದೆ ಈ ಪಯಣ, ಕಾಯುತ್ತಿದೆ ಸಾವಿನ ಚೆವಲವಿನ ನಿಲ್ದಾಣ.